ಸೇತುವೆಯನ್ನೇ ಬಿಡು. ಅಲ್ಲಿ ಈಗ ಬಿಡುವ, ಇದನ್ನು ಕಟ್ಟಿದ್ದು ಯಾಕೆ ಅಂತ ಕೇಳುವುದಿಲ್ಲ. ಇಂತಹ ಶ್ರಮವನ್ನು ವಹಿಸಿ ಇಷ್ಟೆಲ್ಲ ಹೇಳಿದ ಹಾಗೆ 18 ಅದ್ಭುತ ವಾನರ ಸೇನೆ, 77 ಕೋಟಿ ಕಪಿನಾಯಕರು, ಅಂದ್ರೆ ಅದರಲ್ಲಿ ಒಂದು ಲೆಕ್ಕ ಮಾತ್ರ, ನಿಜಾರ್ಥದಲ್ಲಿ ಅಸಂಖ್ಯ ಸಂಖ್ಯೆಯ. ಅಂದ್ರೆ ಈ ಸೇತುವೆಯನ್ನ ಕಟ್ಟಿದವ, ಅದಕ್ಕೆ ಮೈಕೊಟ್ಟವ ನೀನೊಬ್ಬ ಅಲ್ಲ, ಅಲ್ಲ ಅಲ್ಲ, ನಿನ್ನೊಬ್ಬರಿಗೆ ಇಷ್ಟು ಉಂಟಾಯಿತು ಅಂತ ಹೇಳ. ಆದ್ರೆ ಹನುಮನಂತಹ ಚಿರಜೀವಿಯೇ ಈ ರೀತಿ ಬಡ ಜುಣುಗಿನಂಗದಲ್ಲಿ ಕೂರುವ ಹಾಗೆ ಆ ಕೆಲಸ ಆಯ್ತು ಅಂತ ಹೇಳಿದ್ರೆ, ಯುಗ ಪುರುಷನಾದಂತಹ ರಾಮಚಂದ್ರನೇ ಈ ಕೆಲಸಕ್ಕೆ ಕೈ ಹಾಕಿದ ಅಂತ ಹೇಳಿದ್ರೆ, ಆದ್ರೆ ಆ ಸೇತುವೆ ಯಾಕೆ ಬಿಡು? ಬಿಟ್ರೆ ಇದನ್ನ ಕಟ್ಟುವುದು ಕಡು ಗಹನವೇ. ಈಗ ನಮಗೆ ಕಾರ್ಯ ಸಾಧನೆ, ಅದು ಈ ಸೇತುವೆಯನ್ನು ಕಟ್ಟುವುದಕ್ಕೊಂದು ಕಾರಣ ಉಂಟು. ಆ ಕಾರಣದ ಸಿದ್ಧಿಗೋಸ್ಕರವಾಗಿ ಈ ಕಾರ್ಯ ಎನ್ನುವುದು ಘಟಿಸಿದೆ. ಹೌದಪ್ಪ, ಅದರಿಂದ ನಾವು ಫಲವನ್ನು ಉಂಡಾಗಿದೆ. ಈಗ ನೀನಾಡ್ತಿ ಈ ಸೇತುವೆ ಬಿಡು, ಇದು ಬೇಕೋ? ಯಾವುದು ಅಲ್ಲ, ಈ ಸೇತುವೆ ಬೇಕಿಂತ ಪ್ರಶ್ನೆ ಅದಲ್ಲ. ಅದರಿಂದ ಹೇಳಿ, ಇದನ್ನು ಕಟ್ಟುವಾಗ ನೀನು ನಿನ್ನ ದೇಹವನ್ನು ತೋರಿಸಿ ಇಷ್ಟು ಶ್ರಮ ಅಂತ ಹೇಳುವಾಗ ಇದು ನಿಮಗೆ ಕಡು ಗಹನವೇ. ಹಾಗೆಯೇ ಕಟ್ಟಿದ್ದೀರಿ ಅಂತ ಹೇಳುವುದಿಲ್ಲ, ತಂದು ಹಾಕಿದ್ರೆ ಆಯ್ತು ಅಂತ ಹೇಳುವುದು. ಯಾಕೆಂತ ಕೇಳಿದ್ರೆ ನಿನ್ನ ದೇಹವೇ ಇಷ್ಟು ಸುರುಟಿದೆ, ಪರಿಣಾಮದಿಂದ ನೀನು ನಿಮಗೆ ಇದು ಕಡು ಗಹನ ಅಂತ ಇಟ್ಟುಕೊಳ್ಳು. ಇಂತಹ ಈ ಒಂದು ಸೇತುವೆಯನ್ನ ನೀವು 5 ದಿವಸದಲ್ಲಿ ಏನು ಮಾಡಿದ್ದೆ? ಇಷ್ಟು ಕಪಿನಾಯಕರು ಇಷ್ಟು ವಾನರ ಸೇನೆ ಸೇರಿಕೊಂಡು ಏನು ದುಡಿದಿದ್ದೆ? ನಿಮ್ಮನ್ನ ಬಿಟ್ಟು ನಿಮ್ಮಂತವರನ್ನು ಉಳಿದು ಕೇವಲ ಒಬ್ಬ ವೀರಭಾರತನಾದಂತಹ ನಾನು ಬಾಣ ಮುಖದಿಂದ ಇದಕ್ಕೆ ಸಮಾನವಾದ ಸೇತುವೆಯನ್ನು ಕಟ್ಟಬಲ್ಲೆ. ನೀನ್ ಹೇಳಿದ್ಯಲ್ಲ ದೇಹಕ್ಕೆ ಶ್ರಮ, ಒಂದ್ ಹನಿ ಬೆವರು ಹಣೆಯಿಂದ ಹೊರಬೀಳದೇ ಇರುವ ರೀತಿಯಲ್ಲಿ ರಾಮಚಂದ್ರನಿಗೆ ಹಾಗೆಲ್ಲ ಹೇಳುವುದು ಕರಭೂಷಣ ಕೊಡುವ ಸಂದರ್ಭಕ್ಕೆ ಒಂದು ಹನಿ ಬೆವರು ಬರಲಿಲ್ಲ. ಹಲೋ, ಅದಷ್ಟು ಮುಗಿಸಿಯೇ ಒಂದು ಸಾರಿ ಕೈ ಹೀಗೆ ಮಾಡಿದ್ದ ಅಂತಲ್ಲ, ನಮ್ಮಲ್ಲಿ ಆಡುವಾಗ ನಾವು ಅದನ್ನೆಲ್ಲ ಕೇಳಿದ್ದು ನೋಡಿ, ಅಷ್ಟು ಆಗಲಿಕ್ಕಿಲ್ಲ. ನಿಮಗೆ ಇಷ್ಟು ಶ್ರಮ ವಹಿಸಿದಂತಹ ಈ ಸೇತುವೆಗೆ ಸಮವಾದಂತಹ ನನ್ನದಾದಂತಹ ಬಾಣಮುಖದಿಂದ ಒಂದು ಬಾಣವನ್ನು ನಾನು ಬಿಟ್ಟರೆ ಎಡ ಬಿಡದೆ, ಅಂದ್ರೆ ಒಂದೊಂದು ಹೇಳಿ ಒಂದರಿಂದ ಎಂದು ಹೀಗಲ್ಲ, ಅಲ್ಲ ಅಲ್ಲ, ಒಂದೇ ಬಾಣದಿಂದ ನಿರ್ಮಿಸ್ತಾನೆ, ಇದೇನು ಪ್ರದರ್ಶನವೇ? ಎಡ ಬಿಡದೆ ಬಾಣವನ್ನು ನಾನು ಬಿಟ್ಟರೆ, ಪುಂಖಾನುಪುಂಖವಾದ ಬಾಣ ಪ್ರಯೋಗ ಅದನ್ನು ಪ್ರಯೋಗ ಮಾಡಿದೆ ಅಂತ ಹೇಳ, ಆದರೆ ಒಂದು ಹನಿ ಬೆವರಿದು ಬೀಳದಂತೆ ಭೂಮಿಗೆ ಇದನ್ನ ಕ್ಷಣಾರ್ಧದಲ್ಲಿ ನಿರ್ಮಿಸಿ, ಇದನ್ನೆಲ್ಲ ಮಾಡಲಿಕ್ಕೆ ಇಷ್ಟು ಹೊರುವುದು, ದಣಿಯುವುದು, ನೆತ್ತರು ಒಡೆಯುವುದು, ಮರು ದಿವಸ ನೋವಾಗುವುದು, ಅಂತೂ ನೀನು ಪ್ರಶ್ನೆಯಿಂದ ಪ್ರಾರಂಭಿಸಿ ಈಗ ಉತ್ತರ ಕೊಡುವ ಹಂತಕ್ಕೆ ಬಂದು ನಿಂತಿ. ಅಲ್ಲಲ್ಲ, ಏನ್ ಕಾಣುವುದು ಅಂತ ಕೇಳಿ ಅಂದ್ರೆ ನಿನ್ನ ಯೋಚನೆ ಇದು, ಈ ಸೇತುವೆ ಒಳ್ಳೇದಲ್ಲ ಅಂತ ಹೇಳಿ. ಸೇತುವೆ ಒಳ್ಳೇದುಂಟು, ಸೇತುವೆ ಒಳ್ಳೇದಿದ್ರೆ ಆ ಸೇತುವೆ ಮಾಡುವಾಗ ಇಷ್ಟು ಶ್ರಮ ಇಷ್ಟು ಜನರಿಗೆ ಆಗ್ತದೆ ಅಂತ ಹೇಳ. ಆದರೆ ವಜ್ರದೇಹಿಯಾದಂತಹ ಹನುಮಂತನೇ ಸುರುಟಿ ಮೂಲೆಗೆ ಕೂರುವ ಪರಿಸ್ಥಿತಿ ಉಂಟು ಅಂತ ಹೇಳಾದ್ರೆ ರಾಮ ದೊಡ್ಡ ಅಲ್ಲ ಅಂತಲ್ಲ ನಾನು ಹೇಳುದು. ಅಲ್ವಾ, ಇದು ಚಂದ ಉಂಟು, ಇದಕ್ಕಿಂತ ಚಂದದ್ದು ಇನ್ನು ಕಟ್ಟಬಹುದಿತ್ತು ಅಂತ ಅಲ್ವಾ? ಅಯ್ಯ, ನೀನು ಪ್ರಾರಂಭ ಮಾಡಿದಾಗಲೇ ನಾನೊಂದು ಮಾತಾಡಿದೆ, ನೀನು ಅವನಲ್ಲ ಅಂತ. ಇರಲಿ, ಆಗುವ ಪ್ರಯತ್ನ ಆ ದಿಸೆಯಲ್ಲಿ ಉಂಟು ಅಂತಾದ್ರೆ ಅದು ತಪ್ಪಲ್ಲ, ಆದ್ರೆ ಹೀಗಲ್ಲ. ಮತ್ತೆ ಯಾಕೆ ಗೊತ್ತುಂಟ? ಅದಕ್ಕೊಂದು ಸಿದ್ಧತೆ, ಅದಕ್ಕೊಂದು ಸಾಧನೆ, ಈ ಎಲ್ಲವೂ ಅಂತರಂಗದಲ್ಲಿ ಸಂಗ್ರಹಿತವಾಗಿರಬೇಕಾಗ್ತದೆ. ಒಮ್ಮೊಮ್ಮೆ ನಾವು ಅರ್ಜಿಸಿದಂತಹ ವಿದ್ಯೆಯು ನಮ್ಮ ಅಂತರಂಗದಲ್ಲಿ ಅದು ದೃಢವಾಗಿ ಇದೆ, ಆ ಜ್ಞಾನ ನಾವು ಪಡೆದಿದ್ದೇವೆ ಎನ್ನುವಂತಹ ಭಾವ ನಮಗರಿವಿಲ್ಲದಂತೆಯೇ ಮೋಹದ ಮುಸುಕಾಗಿ ಏನನ್ನಾದರೂ ಮಾಡ್ತೇನೆ ಎನ್ನುವ ಭ್ರಮೆಯನ್ನು ಹುಟ್ಟಿಸಿಬಿಡ್ತದೆ. ಭ್ರಮೆಯನ್ನು ಹುಟ್ಟಿಸಿದ್ದರ ಪರಿಣಾಮ ನಾವು ಎಲ್ಲಿ ನಿಂತು
ಯಾವುದರ ಬಗೆಗೆ ಯಾರಲ್ಲಿ ಏನು ಮಾತಾಡ್ತಾ ಇದ್ದೇವೆ ಎನ್ನುವ ಪರಿಮೆಯೇ ಇಲ್ಲದಂತೆ ಭಾಷೆ ಕಾವ್ಯವಾಗುತ್ತದೆ. ಕಾವ್ಯದ ಭಾಷೆ ತಪ್ಪು ಅಂತಲ್ಲ, ಕಾವ್ಯದ ಭಾಷೆ ತಪ್ಪಾಗುವುದು ಯಾವಾಗ ಗೊತ್ತೋ? ಕಾವ್ಯ ಪೂರ್ಣ ರಾಮಾಯಣದಂತಹದ್ದಲ್ಲ, ಅದನ್ನು ಹೊರತುಪಡಿಸಿದಂತಹ ಕಾವ್ಯಗಳೆಲ್ಲ ವಾಸ್ತವವೇ ಅಂತ ತಿಳಿದು ನಾವು ಹೊರಟ. ಕಾವ್ಯದ ಭಾಷೆ ಚೆನ್ನಾಗುಂಟು, ನಿನ್ನಂತರಂಗದ ಭಾವ ಏನುಂಟು ಅಂತ ಗೊತ್ತಾಗುವುದಿಲ್ಲ. ಕೇವಲ ಭಾಷೆಯಿಂದ ನೀನು ಬಾಣದ ಸೇತುವೆ ಅಂತ ತೊಡಗಿದೆಯಲ್ಲ, ಭಾಷೆಯಲ್ಲಿ ಬಾಣದ ಸೇತುವೆ ಬಹಳ ಸುಲಭ ಹುಡುಗ. ಸಮುದ್ರಕ್ಕೆ ಸೇತು ಕಟ್ಟುವುದು ಬಿಡು, ಊರಿನಲ್ಲಿ ಹರಿಯುವ ಒಂದು ಹೊಳೆಗಾದ್ರೂ ಕಟ್ಟಿದ ಅನುಭವ ಉಂಟನೆ. ಮಾತನಾಡುವ ಮಂಗನನ್ನ ಮಾತನಾಡಿಸಿದ್ದೇನೆ, ಮಾತನಾಡಿಸಿದ್ದಕ್ಕೆ ಅದು ಒಂದುಂಟು ಒಂದುಂಟು. ಏನು? ಮಾತಾಡುವ ಮಂಗನನ್ನು ಮಾತಾಡಿಸಿದ್ದೇನೆ, ಹೆಗ್ಗಳಿಕೆ ಎಂತದಿಲ್ಲ. ಮಾತಾಡುವ ಮಂಗನಲ್ಲಿ ಮಾತಾಡಿ ಮಾನವ ಮಂಗನಾದರೆ, ಮಂಗ ಮಾನವನಾದರೆ ಎಂತದು ದೋಷ ಇಲ್ಲ, ಅದು ಉನ್ನತಿ. ಈ ಕಾಲದಲ್ಲಿ ನಿಂತು ಯೋಚನೆ ಮಾಡಿದ್ರೆ, ಹಿಂದಿನ ಕಾಲದಲ್ಲಿ ಆದ್ರೆ ಮಂಗ ಆಗುವುದಕ್ಕೆ ಅಬ್ಬರಿಸಿದವರು ಇದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ. ಈ ಕಾಲದ ಮಾನವರನ್ನು ಕಾಣ್ರೆ ಮಾನವರು ಮಂಗ ಆಗುವ ಇಷ್ಟ ಇದ್ದವರಲ್ಲ, ಹಾಗಂತ ಮಂಗಗಳೆಲ್ಲ ಮಾನವರಾಗಬಾರದು ಅಂತಿಲ್ಲ. ಮಾನವರೆಲ್ಲ ಮಂಗವಾಗುವುದು ಇಷ್ಟವೂ ಇಲ್ಲ. ಆದ್ರೆ ನನ್ನಂಥವನಿಗೆ ಅನಿಸುವುದು ಏನು, ಮಾನವನಾಗಿ ಮಂಗನಾದ್ರೆ ಹನುಮಂತ ಆದ್ರೆ ಹೇಗೆ? ಮಂಗ ಹನುಮಂತ ಮಂಗ ಹೌದು, ಮಂಗ ಎಲ್ಲ ಹನುಮಂತ ಅಲ್ಲ. ಅಲ್ಲ ಅದೇ ಹೇಳಿದ್ರು, ಅದೇ ಅದರಿಂದ ಮಂಗ ಆಗುವುದಿಲ್ಲ ಆಗಬಾರದು ಎನ್ನುವುದು ಸರಿಯಾದರೂ ಕೂಡ ಹನುಮಂತ ಆಗ್ತೇನೆ ಅಂತ ಹೇಳುವಾಗ ಅವ ಮಂಗ ಅಂತ ತುಚ್ಚಿಕರನ್ನ ಸಲ್ಲು ಇಲ್ಲ ಇಲ್ಲ ಸಲ್ಲಿಕ್ಕಿಲ್ಲ. ಇಷ್ಟನ್ನೆಲ್ಲ ಹೇಳ್ತೇನೆ ನಾನು ಎನ್ನುವಾಗ ಕೇವಲ ಮಾತನಾಡುವ ಮಂಗನ ಎದುರು ನನ್ನ ಬಾಯಿ ಬಳಿಕೆ ಅಂತ ತಿಳಿದಿಯೇ ಮಂಗ ಕೇವಲ ಭಾಷೆಯಲ್ಲಿ ಅಲ್ಲ ಇದನ್ನು ಮಾಡಿ ಮತ್ತೆ ಭಾಷೆ ಕೊಟ್ಟು ಮಾಡಿದ್ದೇನೆ. ನಿನ್ನ ರಾಮಚಂದ್ರನನ್ನ ಹೇಗೆ ಪೂಜೆ ಮಾಡಿಯೇ ನನ್ನ ಬತ್ತಳಿಕೆಯಿಂದ ಬಾಣವನ್ನ ತೆಗೆಯುತ್ತೇನೆ ಸಿಂಚಿನಿಗೆ ಸೇರಿಸ್ತೇನೆ ಅಂತ ಹೇಳಿದ್ದೇನೆ. ಕೇವಲ ಬಿಲ್ಲು ಹಿಡಿದವರೆಲ್ಲರೂ ಕೂಡ ರಾಮರಲ್ಲ, ರಾಮನನ್ನ ಸ್ಮರಣೆ ಮಾಡಿದವರೆಲ್ಲರೂ ಪಾರ್ಥರಲ್ಲ ಅಂತ ಲೋಕಕ್ಕೆ ತೋರಿಸಿದವನ. ಕೇವಲ ಮಾತಿನ ಮಂಟಪವನ್ನ ನಿರ್ಮಿಸಿದನ್ನೆಲ್ಲ ನಿನ್ನ ಎದುರಿಗೆ ಹೇಳುವ ಅವಶ್ಯಕತೆ ಇಲ್ಲ ನನಗೆ. ವಾಸ್ತವದಲ್ಲಿ ಉಂಟು, ನಾನು ಪಾರ್ಥ ಕುಂತಿಯ ಮಗನ. ಓ, ತಾಯಿಯ ಹೆಸರು ಕುಂತಿ. ನನ್ನನ್ನ ಪಡೆದ ತಕ್ಷಣದಲ್ಲಿ ನನ್ನ ತಾಯಿ ತಾಯಿತನ ತುಂಬಿತು ಅಂತ ಅನಿಸ್ತಂತೆ. ಇನ್ನೂ ಮಕ್ಕಳು ಬೇಡ. ಯಾಕಾಗಿ? ಯಾಕೆ ಅಲ್ಲ, ಇಂತಹ ಮಗ ಹುಟ್ಟಿದ ಮೇಲೆ ಇನ್ನು ಮಕ್ಕಳು ಬೇಡ ಅಂತ ಕಂಡಿದ್ದ ಅಲ್ಲ. ತನ್ನ ತಾಯಿತನ ಸಾರ್ಥಕ ಆಯ್ತು ಇವನಿಂದ. ಇವ ನಿಜವಾಗಿಯೂ ಪುತ್ರ, ಕೇವಲ ಆಡು ಭಾಷೆಯಲ್ಲಿ ಹೇಳುವ ಪುತ್ರ ಅಲ್ಲ, ಪುತ್ರ. ನೀವು ಹುಟ್ಟಿದ ಮೇಲೆ ಅಂತಂದ್ರೆ ನಿಮಗಿಂತ ಮೊದಲು ಮಕ್ಕಳು ಹುಟ್ಟಿದ್ದಾರೆ, ಅಣ್ಣಂದಿರಿದ್ದಾರೆ. ತಕ್ಕೆ ತ ಉಂಟು ಮತ್ತೊಂದು ಪುತ್ರ ಹೌದೌದು ಅಲ್ವಾ. ಪುತ್ತೆನ್ನುವ ನರಕದಿಂದ ಕಾಪಾಡುತ್ತಾನೆ ಮಗನಾದ ನನ್ನ ತಾಯಿಗೆ ಆಗ ಅನಿಸ್ತಂತೆ. ಇವನಿಂದ ಆಗ್ತದೆ ಅದು. ಈಗ ಹುಟ್ಟಿದವರೆಲ್ಲ ಸುಮ್ಮನೆ ಪುತ್ರರು ಅಲ್ವ, ಪುತ್ತೆನ್ನುವ ನರಕದಲ್ಲಿ ರಮಿಸ್ತಾರೆ ಪಾರು ಮಾಡುವುದಲ್ಲ. ನಿಜವಾಗಿ ಮಗ ಇವ ಹೌದು ಅಂತ ಒಪ್ಪಿದವರು. ಹೆತ್ತಬ್ಬಯ ಒಡಲನ್ನ ಸಾರ್ಥಕಗೊಳಿಸಿದಂತಹ ಮಗ ಸುಮ್ಮನೆ ಬಾಯಿ ಬಡಿಯುವುದಲ್ಲ. ತಾಯಿ ನನ್ನ ಬಗ್ಗೆ ಇಷ್ಟು ಆದಂತಹ ವಾತ್ಸಲ್ಯ ಇಟ್ಟುಕೊಂಡಿದ್ದಾಳೆ ಅಂತ ಹೇಳಾದ್ರೆ, ಆ ತಾಯ್ತನವನ್ನ ಪೂರ್ತಿಗೊಳಿಸುವಂತಹ ಸಂಪೂರ್ಣ ಹೊಣೆಗಾರಿಕೆ ನನಗುಂಟು ಎನ್ನುವುದನ್ನು ನಾನು ಅರಿತುಕೊಂಡ.
ನನ್ನ ದೊಡ್ಡಮ್ಮನಾದಂತಹ ಗಾಂಧಾರಿ ಒಂದು ವ್ರತವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಗಜಗೌರಿ ವ್ರತ ಅಂತ ಹೆಸರು. ನಿನ್ನ ಕುಟುಂಬದ ಕಥೆ ಅಲ್ಲ, ನಾನೇನ್ ಮಾಡಿದ್ದೇನೆ ಅಂತ ಹೇಳುವಾಗ ಸುಮ್ಮನೆ ಮಾಡಿದ್ಯೋ ಆಗ್ಬಾರ್ದು. ಗಜಗೌರಿ ಗಜನೌಮಿ ಅಂತ ಹೇಳುದು, ಅಂತಹ ವ್ರತವನ್ನು ಮಾಡಿದಳು ನನ್ನ ಅಮ್ಮನಿಗೆ. ಅದರಲ್ಲಿ ಯಾವುದೇ ಭಾಗವಹಿಸುವಿಕೆಗೆ ಅವಕಾಶ ಇಲ್ಲ. ಕರೀಲಿ ತಾಯಿಯಾದಂಥವಳು ಇಲ್ಲಿಯೇ ಇದ್ದು ಕಣ್ಣೀರ್ದಳು. ಮಾಡಿದಂತಹ ಪೂಜೆಗೆ ನನ್ನನ್ನು ಕರೆದಿದ್ರೆ ಹೋಗಿ ಕೈ ಮುಗಿಯುತ್ತಿತ್ತು. ಅಮ್ಮ ಏನು ಏನು ಪೂಜೆ? ಆ ಕರೀದೇ ಇದ್ದವರಿಗೂ ಈಗ ಭಾವ ಬಂದಿರ್ಲಿಕ್ಕೆ ಸಾಕು. ಏನು ನಿನ್ನಂತ ಮಗ ಇದ್ದಾನಲ್ಲ ಅಲ್ಲ, ಮಗ ಇದ್ರು ಕೂಡ ಮನೆಯವರನ್ನ ಕರಿಬಹುದಿತ್ತು. ಬಿಡು ಚಿಂತೆಯನ್ನ ಅಂತ ಹೇಳಿ ತಾಯಿಗೆ ಭರವಸೆಯನ್ನು ಕೊಟ್ಟೆ. ಭರವಸೆಯನ್ನು ಕೊಟ್ಟೆ ಮಗನಾಗಿ ಮಾಡಲೇ. ಗಜಗೌರಿಯ ವ್ರತವನ್ನ ಮಾಡುವಾಗ ಅವಳು ತಂದಿದ್ದೇನು ಐರಾವತವನ್ನ ಮಣ್ಣಿನಲ್ಲಿ ರಚನೆ ಮಾಡಿ. ವ್ರತದ ವಿಧಿ, ವ್ರತದ ವಿಧಿ ಮಣ್ಣಿನಲ್ಲಿ ಮಾಡಿದ್ದು. ಮತ್ತೆ ನೀರಿನಲ್ಲಿ ಕರಗಿ ಹೋಗ್ತಾ ಅವಳು ಕರೆಯದಿದ್ರೆ ಇಡೀ ಲೋಕ ನೀ ಮಾಡುವ ವ್ರತವನ್ನು ನೋಡಬೇಕು. ಹುಟ್ಟಿದಂತಹ ಮಕ್ಕಳು ವ್ರತ ಅಂತ ಆಗಬಾರದು. ಆ ಐರಾವತ ಇಲ್ಲಿಯದಲ್ಲ, ಮಣ್ಣಿನದಲ್ಲ, ಚಿನ್ನದ್ದು ಮಾಡಿಸಿ. ಪಾರ್ಥಿವರಾದಂತಹ ನಾವು ಚಿನ್ನದಿಂದಲೋ ಮತ್ತೊಂದರಿಂದಲೋ ಮಾಡಿಸಬಹುದು, ಅದಲ್ಲ ಅದಲ್ಲ. ಇಲ್ಲಿ ವ್ರತ ಮಾಡುವಾಗ, ಪೂಜೆ ಮಾಡುವಾಗ ನಮಗೆ ಭಾವನೆ ಕೊಡಲಿಕ್ಕೆ ಅಂತಲೂ ಅದನ್ನು ಮಾಡುವುದು. ಒಬ್ಬ ಗಣಪನಿರಲಿ ಅಥವಾ ಹೇಳಿದ ಹಾಗೆ ಐರಾವತ ಇರಲಿ, ಪ್ರತೀಕಗಳೆಲ್ಲವೂ ಹಾಗೆ. ಪ್ರತೀಕ ಬಿಡು, ಸಾಕ್ಷಾತ್ ಐರಾವತವನ್ನೇ ಇಳಿಸ್ತೇನೆ ಭೂಮಿಗೆ. ಅದರ ಪೂಜೆಯನ್ನು ದೇವರೇ ಪ್ರತ್ಯಕ್ಷ ಬರ್ತಾನೆ ಅಂತ ಹೇಳಾದ್ರೂ ಮಣ್ಣಿನ ಮೂರ್ತಿ ಪೂಜೆ ಮಾಡ್ತಾರೋ? ಅವಶ್ಯಕತೆ ಅವಶ್ಯಕತೆ ದೇವರನ್ನ ಕಾಣಲಿಕ್ಕೆ ಮೆಟ್ಟಿಲಾಗಿ ಇದನ್ನು ಉಪಯೋಗಿಸಿ. ಬಿಡು ನಿನ್ನ ಚಿಂತೆ, ಆ ಐರಾವತವನ್ನು ಭೂಮಿಗೆ ಇಳಿಸ್ತೆ. ಐರಾವತದಿಂದಲೇ ನಿನ್ನ ಗಜಗೌರಿ ವ್ರತ ಸಂಪೂರ್ಣವಾಗಿ ನಮ್ಮ ವಂಶಕ್ಕೊಂದು ಕೀರ್ತಿ ಬರ್ತದೆ. ಅವಳಿಗೆ ಆಶ್ವಾಸನೆಯನ್ನು ಕೊಟ್ಟು ನೇರವಾಗಿ ಇಲ್ಲಿಂದ ಅಲ್ಲಿಗೆ ಒಂದು ಪತ್ರ ರವಾನೆ ಮಾಡಿದ್ರು. ಎಲ್ಲಿಗೆ? ಐರಾವತ ಇರುವುದು ಎಲ್ಲಿಗೆ? ದೇವರಲ್ವಾ? ನಾನು ಅಷ್ಟೊತ್ತಿಗೆ ಕೇಳುವುದು ಯಾಕೆ ಅಂದ್ರೆ ನೀವು ಹನುಮಾನ್ ಗೊತ್ತಾಗಿದೆ. ನನಗೆ ಗೊತ್ತು, ನೀನಲ್ಲಪ್ಪ ನನಗೆ ನಿನ್ನ ವಿಶ್ವಾಸಕ್ಕೆ ಬೇಕಾಗ. ನನ್ನ ವಿಶ್ವಾಸಕ್ಕೆ ಬೇಕಾಗ ಅಂದ್ರೆ ನಿನಗೆ ಎಲ್ಲೂ ಒಂದು ಪ್ರಕರಣ ಕಂಡ ಮೇಲೆ ಅದಕ್ಕಿಂತ ಒಂದೊಂದು ಅಧಿಕ ಮಾಡದೆ ನಿನಗೆ ತೃಪ್ತಿಯೇ ಇಲ್ಲ. ಮಂಗಿನ ಐರಾವತ ಕಂಡಿದ್ದು ಅದೀಗಾಗ್ಲಿಕ್ಕಿಲ್ಲ. ಅಮ್ಮನಿಗೆ ಬರೋ ಅಮ್ಮನಿಗೆ ಬೇಕಾಗಿ ನೀವು ಮಾಡಿದ್ದಿ, ಮಗನಾಗಿ ಮಾಡಲೇಬೇಕಾದದ್ದು ನನಗನ್ನಿಸು. ಈಗ ಈ ಸೇತುವೆ ಕಂಡದಾಗ್ಲಿಕ್ಕೆ ನನಗೆ ಬೇರೊಂದು ನೆನಪಾಗ್ತದೆ. ಅಲ್ಲಿ ಆ ಐರಾವತ ಕಂಡದಾಗ್ಲಿಕ್ಕೆ ನಿಜವಾದ ಒಪ್ಪುವ. ತಾಯಿಗೆ ಸುಖವನ್ನು ಉಂಟು ಮಾಡಬೇಕು ಮಗನ, ಅಲ್ಲೇ ಅಲ್ಲ ತಾಯಿಯ ಕಣ್ಣೀರು ಒರೆಸಬೇಕು ಮಗನ. ಮತ್ತೆ ಅಲ್ಲ ಅಪ್ಪ ಅಜ್ಜನ ಸುತ್ತ ಅಂತ ಹೇಳ್ತೀನಿ. ನನಗೆ ನನಗೆ ಭರವಸೆಯ ಭಾವ ಏನು ಗೊತ್ತು ಅಂತ, ಬಹುಶಃ ನಿನ್ನ ತಾಯಿ ಈಗ ನೀನೊಬ್ಬ ಕ್ಷತ್ರಿಯ ವೀರನಾಗಿ ಬಾಣ ಪ್ರಯೋಗದ ಮೊದಲು ಧನುಸನ್ನು ಮುಟ್ಟುವ ಮೊದಲು ರಾಮನನ್ನು ನೆನಪು ಮಾಡಿದ ಹಾಗೆ ಒಬ್ಬಳು ತಾಯಿಯಾಗಿ ಮಗನಲ್ಲಿ ಪರಿಪೂರ್ಣತೆಯನ್ನು ಕಾಣುತ್ತಾಳೆ, ನನಗೆ ತಾಯಿತನದ ಸುಖ ಬಂತು ಇವನಿಂದ ತನ್ನಿಸ್ತಾಳೆ ಅಂತ ಆದ್ರೆ ಅವಳು ಜೀವನದ ಒಂದು ಕ್ಷಣದಲ್ಲಿ ಆದರೂ ಕೌಶಲ್ಯ ಆಗಿರಲೇ. ಅದು ಹೌದು ಅಂತ ನಾನು ಒಪ್ಪಿದ್ದ. ಹಾಗಿದ್ರೆ ನೀನ್ ಈಗ ಅದನ್ನು ಒಪ್ಪಬೇಕು. ಏನು ಒಪ್ಪಲಿಕ್ಕೆ ಅಲ್ಲ, ಸುಮ್ಮನೆ ಅದಲ್ಲ, ಇವನನ್ನು ನೋಡಿದರೆ ಇವನ ವೇಷಭೂಷಣ ನೋಡಿದರೆ ಅವ ಆಗಬಹುದೇನೋ ಇನ್ನೊಂದು ದಿವಸ ಅಲ್ವ. ಅಂತಹ ತಾಯಿಗೆ ಭರವಸೆಯನ್ನ ಕೊಟ್ಟಂತಹ ನಾನು ಐರಾವತವನ್ನ ಆ ಇಂದ್ರನಿಂದ ಇಲ್ಲಿಗೆ ಕರೆಸಬೇಕು. ಕಳಿಸುವುದು ಯಾರನ್ನು? ಇಲ್ಲುವ ನನ್ನ ಬತ್ತಳಿಕೆಯಲ್ಲಿ ಬಾಣ. ಬಾಣದ ತುದಿಗೆ ಒಂದು ಪತ್ರವನ್ನ ಓಲೆಯನ್ನ ಬರೆದು ಅದನ್ನ ನೇರವಾಗಿ ಹೋಗಿ ಇಂದ್ರನ ಸಭೆಗೆ ಮುಟ್ಟುವಂತಹ ರೀತಿಯಲ್ಲಿ ಅದನ್ನ ಕಳಿಸಿದ್ದೆ. ಹೋಗಿದ್ದು ಎಲ್ಲಿ? ಅಲ್ಲಿಯ ವಜ್ರ ಸ್ತಂಭಕ್ಕೆ, ಸುಧರ್ಮ ಸಭೆಯ ವಜ್ರ ಸ್ತಂಭಕ್ಕೆ ಹೋಗಿ ಆ ಬಾಣ ಕೈ ಅರ್ಥ ಮಾಡಿಕೋ. ವಜ್ರ ಸ್ತಂಭ
ಅದಕ್ಕೆ ಹೋಗಿ ಬಾಣ ನಾಟುವುದು ಬಾಳೆ ಮರಕ್ಕಲ್ಲ ಅಲ್ಲ ವಜ್ರಸ್ತಂಭ. ನಾನು ಆಲೋಚನೆ ಮಾಡಿದ್ದೇನೆ ಗೊತ್ತುಂಟ, ನೀನ್ ಇಲ್ಲಿಂದ ಬಾಣ ಬಿಟ್ಟೆ ಅದು ದೇವಲೋಕಕ್ಕೆ ಹೋಯ್ತು ಎನ್ನುವಾಗಲೇ ನಮಗೊಂದು ಕಲ್ಪ ವೃಕ್ಷ ಗೊತ್ತುಂಟು, ಬಾಳೆ ಗಿಡ ಗೊತ್ತಿಲ್ಲ. ಆ ಬಾಳೆ ಗಿಡದ್ದು ಆದರೆ ಕಲ್ಪ ವೃಕ್ಷ ಉಂಟು ಅಂತ ಹೇಳಿದ್ರೆ ಕೇಳಿದನ್ನು ಕೊಡುವುದು ಅಲ್ಲಿ ಮತ್ತೆ ಬಾಳೆ ಗಿಡ ಇಲ್ಲ ಅಂತ ಹೇಳಿದ್ದಿಲ್ಲ. ಈಗ ಮತ್ತೊಂದು ಹೇಳುದು, ನಾನು ಆಲೋಚನೆ ಮಾಡಿದ್ದೆ ಅದಲ್ಲ, ನೀನು ಬಾಣ ಪ್ರಯೋಗವನ್ನು ಮಾಡಿದ್ದಿ ಅದು ಸುಧರ್ಮದ ವಜ್ರ ಸ್ತಂಭಕ್ಕೆ ಕೀರಿಸಿತು ಅಂತಾಗುವಾಗ ಮುರಿದು ಬೀಳಿಲ್ವಲ್ಲ, ಮುರಿದು ಬೀಳಿಲ್ಲ, ವಜ್ರ ಸ್ತಂಭಕ್ಕೆ ಹೋಗಿ ನೆಟ್ಟ ತಕ್ಷಣದಲ್ಲಿ ಮಡಚಿದಂತಹ ಓಲೆ ತಟ್ಟನೆ ಬಿಡಿಸಿಕೊಂಡು ಬಿಡಿಸಬೇಕಾದದ್ದು ಇಲ್ಲ ಅವಶ್ಯಕತೆ ನನ್ನ ಅಮ್ಮನ ಗಜಗೌರಿ ವ್ರತಕ್ಕಾಗಿ ಐರಾವತವನ್ನ ಕಳಿಸಿಕೊಡತಕ್ಕದ್ದು ಸುರೇಂದ್ರನಲ್ಲಿ ನಿನ್ನ ಮಾತು. ಇಂದ್ರನಿಗೆ ಆ ಪತ್ರವನ್ನು ಬರೆದ ಸರಿ ದೇವಲೋಕಕ್ಕೆ ಹೋದವರೇ ಅಲ್ವ, ಸಾಮಾನ್ಯ ಪ್ರಪಂಚದಲ್ಲಿ ಆಗಲಿ ಪಾಂಚಭೌತಿಕ ಶರೀರ ಸಹಿತರಾಗಿ ದೇವಲೋಕಕ್ಕೆ ಹೋಗುವ ಪ್ರವೇಶ ಇದೆ. ಒಮ್ಮೆ ಕೆಲವೊಂದಿಷ್ಟು ಜನ ಹೋದ್ರು ಸುಕೃತದಿಂದ ಅಂತ ಹೇಳಿದ್ರೆ ಮತ್ತೆ ಬಂದದ್ದಿಲ್ಲ ಅಲ್ವ, ಮತ್ತೆ ಅವರು ಬಂದದಿದ್ರೆ ಜನ ಅವರನ್ನು ಮಾತನಾಡಿಸಿದ್ರು ಖಂಡಿತ ಅಲ್ವ, ಹೆದರಿ ದೂರ ಹೋದ್ರು ಅಥವಾ ಇಲ್ಲಿಂದ ಅವನಿಗೆ ನಾವು ಪತ್ರವನ್ನು ಬರೆದು ಓಲೆಯನ್ನು ಕಳಿಸಿ ಭಕ್ತರ ವಿಷಯದಲ್ಲಿ ಹೇಳುವುದಿದ್ರೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ, ಒಂದೋ ಆ ಪ್ರಾರ್ಥನೆ ಒಂದು ನಿಜವಾದ ಭಕ್ತಿಯಾದ್ರೆ ನೆರವೇರುತ್ತದೆ, ಆದ್ರೆ ಅದಕ್ಕೆ ಬೇಕಾಗಿ ತಿರುಗಾಗಿ ಏನಾದ್ರು ಅಲ್ಲಿಂದ ಹೇಳಿಕೆ ಬಂದದ್ದು ಅಲ್ಲಿಂದ ಮತ್ತೆ ಉತ್ತರ ಬಂತು, ಉತ್ತರ ಬಂತು ಹೇಗೆ ಬಂತೆ ಅಲ್ಲಿಂದ ನನಗೆ ಮತ್ತೊಂದು ಪತ್ರ ಬಂತು. ಆ ಓಲೆಯಲ್ಲಿ ಏನು ಪಾಂಡವರು ಮಾಡುವಂತಹ ಓಲೆಯಲ್ಲಿ ಏನು ಪಾಂಡವರು ಮಾಡುವಂತಹ ಈ ಗಜಗೌರಿ ವ್ರತ ಇದಕ್ಕೆ ಬೇಕಾಗಿ ಕಳಿಸಬೇಕು ಅಂತ ಕಳಿಸಿದಂತಹ ನಿಮ್ಮ ಓಲೆ ನಮಗೆ ತಲುಪಿದೆ, ಬಹಳ ಸಂತೋಷ ಆಯಿತು, ಮನಕ್ಕೆ ಮುದ ಆಯಿತು, ಇದನ್ನ ಕಳಿಸಿಕೊಡುವಲ್ಲಿ ನಾವು ಸಂಪೂರ್ಣ ಬದ್ಧರಿದ್ದೇವೆ, ನಮಗೆ ಯಾವುದೇ ವಿಧವಾದಂತಹ ಸಂಕೋಚ ಇಲ್ಲ, ಕಳಿಸಿಕೊಡುವಲ್ಲಿ ಮಾರ್ಗ ವ್ಯವಸ್ಥೆ ನೀವು ಮಾಡಬೇಕು. ಹಾಗೆ ಮಾರುತ್ತಾರೆ ಐರಾವತವನ್ನು ಕಳಿಸ್ತೇವೆ, ಬರಲಿಕ್ಕೆ ಭೂಮಿಗೆ ಬರಲಿಕ್ಕೆ ಅದಕ್ಕೆ ಒಂದು ವ್ಯವಸ್ಥೆ ಬೇಕು. ಆ ಕ್ಷಣದಲ್ಲಿ ಇಲ್ಲಿಂದ ಆ ಸುರಪನೋಲಗತೆ ಓ ಬಾಣಮುಖದಿಂದ ಸೇತುವೆಯನ್ನು ರಚನೆ ಮಾಡಿದ್ದೆ, ಹೀಗುಂಟು ಅದು ಹೀಗುಂಟು ಅಂದ್ರೆ ಹೇಗಾದ್ರೂ ಒಂದೇ ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ಹನುಮಂತ ಅರ್ಜುನ ಅಲ್ಲ, ಪ್ರಶ್ನೆ ಕೇಳಲಿಲ್ಲ, ವಿಷಯ ಹೇಳಿದ್ದೇನೆ, ಅದೊಂದು ಸೇತುವೆ ಕೇಳಲಿಕ್ಕಿಲ್ಲ ಏನಿ ಅಂತ ಅಡ್ಡ ಮಲಗಿಸಿದ್ರೆ ಸೇತುವೆ ಉದ್ದ ನಿಲ್ಲಿಸಿದ್ರೆ ಮತ್ತೆ ಅದು ಏನಿ ಆದ್ರೆ ಅದರಲ್ಲಿ ಆನೆ ಹಿಡಿಯುವುದು ಹೇಗೆ, ಅದರ ಚಂದ್ರ ಹೇಗೆ, ನಾಲ್ಕು ಕಾಲು ಹಿಡಿಯುವುದು ಎಲ್ಲಿ, ಪ್ರಶ್ನೆಗಳಂತೂ ಅದು ಬರುವಷ್ಟು ದೊಡ್ಡ ಸೇತುವೆ ನಿರ್ಮಾಣ ಮಾಡಿದ್ದೆ, ಅದರ ಕಾಲು ಅದರೊಳಗೆ ಸಿಕ್ಕಿ ಹಾಕಿಕೊಳ್ಳದೆ ಇರುವ ರೀತಿಯಲ್ಲಿ ಮುಖಾಮುಖವಾಗಿ ಆ ರೀತಿಯಾಗಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದೆ. ಅಲ್ಲಿಂದ ಏನು ಆ ಒಂದು ಐರಾವತ ಇಳಿದು ಬರುವ ಬಗೆಯನ್ನೆಲ್ಲ ನೀನು ನೋಡಬೇಕು, ನೋಡಬೇಕಾದಂತಹ ಸುಂದರವಾದಂತಹ ಸನ್ನಿವೇಶ, ಅದರೊಟ್ಟಿಗೆ ದೇವಲೋಕದ ಸುವಸ್ತುಗಳೆಲ್ಲ ಇಳಿದು ಬಂದವು, ನನ್ನ ಅಮ್ಮನ ಆನಂದಕ್ಕೆ ಪಾರವೇ ಇಲ್ಲ, ಮಗನನ್ನು ಪಡೆದದ್ದು ಸಾರ್ಥಕ ಅಂತ ಮತ್ತೊಮ್ಮೆ ಹೇಳಿದ್ರು. ಪೂಜೆಯನ್ನ ಸಲ್ಲಿಸಿ ಇಲ್ಲಿಂದ ಬಂದ ಹಾಗೆ ಮತ್ತೆ ಕಳಿಸಿಕೊಡಬೇಕು, ಹೌದು ಅಲ್ಲ, ನಮಗೆ ಬೇಕು ಅಂತ ಇಟ್ಟುಕೊಳ್ಳುವುದಕ್ಕೆ ಅಲ್ಲ ಕಳಿಸಿದ್ದು, ಮತ್ತೆ ಅದೇ ದಾರಿಯಲ್ಲಿ ಸುರಕ್ಷಿತವಾಗಿ ಅಲ್ಲಿ ಮತ್ತೆ ದೇವಲೋಕ ತಲುಪಿತ್ತು. ದೇವಲೋಕ ತಲುಪಿದ ನಂತರದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಿದಂತಹ ನನಗೆ ಎಲ್ಲರೂ ಪ್ರಶಸ್ತಿಯನ್ನು ಕೊಟ್ಟರು. ಅಲ್ಲ, ಪ್ರಶಸ್ತಿ ಕೊಟ್ಟಿದ್ದು ಅಂತ ನೀವು ಹೇಳುವುದಲ್ಲ, ಏನು ಅಂತ ಕೇಳಿದ್ಯ. ಆದ್ದರಿಂದ ಈ ರೀತಿಯಾಗಿ ಬಾಣಮುಖದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡುವುದು ನಮಗೆಲ್ಲ ಯಾವ ಕೆಲಸವೇ ವಿಷಯ ಅಲ್ಲ, ಯಾವ ದೊಡ್ಡ ವಿಷಯವೂ ಪಾಪ ಕಪಿಗಳು ಮ್ಯಾನೇಜರ್ ನಿಮಗೆ ಈ ಸೇತುವೆ ದೊಡ್ಡದು ಅಂತ ಅನಿಸ್ತ, ಇದರಲ್ಲಿ ಇಷ್ಟು ಮಾಡಿದ್ದೇವೆ ಅಷ್ಟು ಮಾಡಿದ್ದೇವೆ, ನನಗೆ ಅನಿಸಿರ್ಬೇಕು, ನನಗೆ ಅನಿಸ್ತದೆ ಏನು ಗೊತ್ತೋ, ಏನು
ಹೇಳಿದ ಹಾಗೆ ಅತ್ಯಂತ ಚಾಂಚಲ್ಯ ಚಾಪಲ್ಯ ಬುದ್ಧಿಯುಳ್ಳವರು ನಿಮ್ಮನ್ನೆಲ್ಲ ದುಡಿಸಿಕೊಳ್ಬೇಕಿತ್ತ. ಯಾರಿಗೆ? ಶ್ರೀರಾಮಚಂದ್ರನಿಗೆ. ಅವನಿಗೆ ದುಡಿಸಿಕೊಳ್ಬೇಕಿತ್ತು. ಇವ್ರು ಇಲ್ಲ ಅಂತ ಹೇಳಿದ್ರೆ ಯಾಕೆ ಇದನ್ನು ಹೇಳ್ತೇನೆ? ಹೋಗಿ ಬಂದ ಸೀತಾನ್ವೇಷಣೆಯನ್ನ ಮಾಡಿ ಅಲ್ಲೋ ಹನುಮಂತ ಹಾಗೆ ಹೋಗ್ಲಿಲ್ಲ ಅಲ್ಲೋ. ತಪ್ಪು ಅಂತ ಹೇಳುದಿಲ್ಲ, ನಾನು ಕಪಿಗಳ ಸ್ವಭಾವ. ಅಲ್ಲಿಂದ ಯಾವುದು ಮಧುವನಕ್ಕೆ ಹೋಗಿ ಅಲ್ಲಿ ಅದೇ ನೀವು ನೀ ಇಲ್ಲಿಯವರೆಗೂ ಯಾವುದನ್ನು ತಪ್ಪು ಅಂತ ಹೇಳಿಲ್ಲ, ಸರಿಯಲ್ಲ ಅಂತ ಮಾತ್ರ ಇದೆ. ಸೀತಾನ್ವೇಷಣೆಯಂತಹ ಮಹಾಕಾರ್ಯಕ್ಕೆ ಕಳಿಸಿದ್ದು ಸೀತೆಯನ್ನ ಹುಡುಕಿಕೊಂಡು ಬರಬೇಕು, ಸೀತೆ ಇಲ್ಲದೆ ರಾಮ ಪರಿತಪಿಸ್ತಾ ಇದ್ದಾನೆ ಗೊತ್ತುಂಟು ಅಂತದ್ರಲ್ಲಿ ಸೀತೆ ಸಿಕ್ಕಿದಂತಹ ಸಂತೋಷಕ್ಕೆ ನೀವೆಲ್ಲ ಹೋಗಿ ಬಿಡು. ಅಂತಹ ಚಿತ್ತ ಚಾಂಚಲ್ಯವನ್ನ ಹೊಂದಿದ ಮಂಗಗಳನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಇವರಿಗೆಲ್ಲ ಏನಾದ್ರೂ ಒಂದು ಕೆಲಸ ಕೊಡದೆ ಇದ್ರೆ ಮತ್ತೆ ಇವರನ್ನು ಒಟ್ಟಿಗೆ ಇರ್ಲಿಕ್ಕೆ ಆಗುದಿಲ್ಲ. ನಮ್ಮಲ್ಲೆಲ್ಲ ಒಂದು ದಾರ ಕಪ್ಪೆಯನ್ನು ಹೊಡೆದು ತಿಳಿದು ಕೊಳಗ ತುಂಬಿದ್ರು ಒಂದು ಆಗಿದಾಗ ಮತ್ತೊಂದು ಹೇಳಿ. ನೀವು ಹೇಳಿದ್ರಲ್ಲ ಎಷ್ಟು 18 ಅರ್ಬುದ ವಾರದ ಸೇನೆ, 77 ಕೋಟಿ ಕಪಿನಾಯಕರು, ಇವರನ್ನೆಲ್ಲ ಒಂದುಗೂಡಿಸಿಕೊಂಡು ಅವರನ್ನೆಲ್ಲ ಸೇರಿಸಬೇಕು ಅಂತ ಹೇಳಾದ್ರೆ ಇಂಥದ್ದೇನಾದ್ರೂ ಮಾಡಬೇಕು. ಮತ್ತೆ ಇವ್ರ ಕೈಯಲ್ಲಿ ಮತ್ತೇನಾಗ್ಲಿಕ್ಕಿಲ್ಲ. ಆದ್ದರಿಂದ ಇದೊಂದು ದೊಡ್ಡದು ಅಂತ ತೋರಿಸುವ ರಾಮನಿಗೆ ಸೇತುವೆ ಕಟ್ಟಿ ಬರುವುದಿಲ್ಲ ಅಂತಲ್ಲ ನಾನು ಹೇಳುವ. ಇಂತಹ ಈ ಕಪಿಗಳನ್ನೆಲ್ಲ ಇಂತಹ ಕ್ಷೀಣ ಬಲವನ್ನ ಇವರನ್ನೆಲ್ಲ ಸೇರಿಸಿಕೊಂಡು ಇವರಿಗೂ ಒಂದು ಉದ್ಯೋಗ ಕೊಟ್ಟು ರಾಜನಾಥನಿಗೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಬೇಕು, ಉದ್ಯೋಗವನ್ನು ಕೊಡಬೇಕು, ಸೃಷ್ಟಿ ಮಾಡಿ ಕೊಡಬೇಕು. ಅದಿಲ್ಲದೆ ಹೋದ್ರೆ ನಿರುದ್ಯೋಗ ಸಮಸ್ಯೆಯಿಂದ ಅರಾಜಕತೆ ಉಂಟಾಗುತ್ತದೆ. ಇಂತಹ ಆಲೋಚನೆ ಮಾಡಿದಂತಹ ಸಾರ್ವಭೌಮ ರಾಮಚಂದ್ರ ನಿಮಗೊಂದು ಕೆಲಸ ಅಂತ ಹೇಳಿ ಕೊಟ್ಟಿದ್ದರಿಂದ ಇದು ದೊಡ್ಡದು ಅಂತ ಅನ್ನಿಸ್ತದೆ ನಿಮಗೆ. ಇದೆಲ್ಲ ನಮಗೆ ಯಾವ ಲೆಕ್ಕ ಅಲ್ಲ. ಆದ್ದರಿಂದ ಇದಕ್ಕೆ ಸಮನಾದಂತಹ ಸೇತುವೆಯನ್ನ ಬಾಣಮುಖದಲ್ಲಿ ನಿರ್ಮಿಸಿ. ನಿಂತದ್ದು ಭೂಮಿಯಲ್ಲಿಯೇ, ಆದ್ರೆ ನಾ ತೋರಿಸಿದ ಪರ್ವತವನ್ನು ಇಷ್ಟು ಬೇಗ ಹತ್ತಿದೆಯಲ್ಲ ಪುಣ್ಯಾತ್ಮ, ಎಂತದ ನೀನು ಮಾತಾಡೋದು? ಅದಲ್ಲ ಆ ರಾಮ ಕಾರ್ಯದ ಆಂತರ್ಯವೇನು ಎನ್ನುವುದನ್ನು ಅರ್ಥ.
ಆರಾಧನೆ ಎನ್ನುವ ನೆಲೆಯಲ್ಲಿ ನಾವು ಅದನ್ನು ಆಚರಣೆ ಮಾಡಿ ಅದಲ್ಲ ಅಂತ ನೀನು ಅದನ್ನು ಚುಲ್ಲಕ ಅಂತ ಆಡುವುದಕ್ಕೆ ತೊಡಗಿದ್ರೆ ಕೈಯಲ್ಲಿ ಹಿಡಿದದ್ದೆಲ್ಲ ಬಿಲ್ಲಲ್ಲ, ಭಕ್ತರ ಕೈಯಲ್ಲಿ ತುಂಬಿದ್ದೆಲ್ಲ ಬಾಣವಲ್ಲ, ಬಾಣದಿಂದಲೋ ನೀನು ಬಾಣ ಬಿಡು ಬಾಣ ಬಿಡು ಬಾಲದ ತುದಿಯದ್ದು ನಿಂತಿದ್ದು ಹನುಮನದ್ದು ಅಂತ ಆದ್ರೆ ಪ್ರಪಂಚದಲ್ಲಿ ಲಯಕರ್ತ ಎನ್ನುವ ಹಾಗೆ ವಿಖ್ಯಾತಿಯನ್ನು ಪಡೆದಂತಹ ಕೈಲಾಸವಾಸಿಯಾದ ಪರಮೇಶ್ವರನನ್ನಾದರೂ ಎಡಗೈಯ ಮುಟ್ಟಿಯಿಂದ ಬಂಧಿಸಿಟ್ಟೇನು ಅಲ್ಲ, ಪ್ರಪಂಚವನ್ನು ಸೃಷ್ಟಿ ಮಾಡಿದಂತಹ ಕಮಲಾಸನೇ ಎದ್ದು ಬಂದು ವಿರೋಧವನ್ನು ರಾಮಕಾರ್ಯಕ್ಕೆ ಹೇಳುತ್ತಾನೆ ಅಂತಾದ್ರೆ ವಾನರರಲ್ಲಿ ಹನುಮಂತ ಬಿಡು ಅಂಗರದಂತವರ ಕತೆ ನೆನಪಿಸಿದ್ದ ಆದ್ದರಿಂದಲೇ ರಾಮಕಾರ್ಯಕ್ಕೆ ಅಂತಾದ್ರೆ ಕೈಲಾಸವನ್ನೇ ಅಲುಗಿಸಿದಂತಹ ವಾನರ ಸೈನ್ಯ ಅಂಗದನ ಕರಸೇವೆಯೋ ಕಾಲ ಅಲ್ಲ ನಿನಗೆ, ನೀ ಇದೇ ನೆಲೆಯಲ್ಲಿ ನೀ ಮಾತಾಡುವುದಕ್ಕೆ ತೊಡಗಿದರೆ ರಾಮಕಾರ್ಯವನ್ನು ರಾಮಕಿಂಕರನನ್ನು ನೀನು ಆಕ್ಷೇಪದ ಧ್ವನಿಯಿಂದ ಆಲೋಚನೆ ಮಾಡಿದರೂ ಕೂಡ ಮುಕ್ಕೋಟಿ ದೇವತೆಗಳು ಒಂದಾಗಿ ಬಂದು ನಿಂತ ಕಾಲಕ್ಕೂ ಮತ್ತೆ ನೀನು ಬದುಕಲಿಕ್ಕಿಲ್ಲ, ಎಚ್ಚರ ಎಚ್ಚರ ಅಯ್ಯ. ಬಾಣ ಮುಖದಲ್ಲಿ ಸೇತುವೆ ಎಲ್ಲಿಂದ ಭೂಮಿಯಿಂದ ದಿವಿಯವರೆಗೆ ಏರಿಸಿ ಐರಾವತವನ್ನು ಕೆಳಗಿಳಿಸಿದೆ, ಐರಾವತದ ಕಾಲು ಐರಾವತದ ಭಾರ ಅದು ಇಳಿದು ಬರುವುದಕ್ಕೆ ಸಾಕಾದೀತು ಸಾಕಾದೀತು. ವಾನರ ಸಮೂಹ ಬಿಡು, ಆ ಸಂಖ್ಯೆಯನ್ನು ಬಿಡು, ಒಬ್ಬ ಹನುಮ ಮನಸ್ಸು ಮಾಡಿದ ಅಂತಾದರೆ ನೀನು ಬಾಣದಿಂದ ಸೇತುವೆ ಕಟ್ಟಿದಿ ಅಂತಾದರೆ ಅಂತ ನಿನ್ನ ಪ್ರಶ್ನೆ ಉತ್ಪತ್ತಿಯಾಗುವುದಕ್ಕಿಲ್ಲ. ಹಾಗಾದ್ರೆ ರಾಮದೊಡ್ಡವ ಅಂತ ಹೇಳುವಲ್ಲಿಯೂ ನಿನ್ನನ್ನಾವರಿಸಿದಂತಹ ಅಹಂಕಾರ ಏನು ಎನ್ನುವುದನ್ನು ನಾನು ಗ್ರಹಿಸಬಲ್ಲೆ. ಐರಾವತ ಇಳಿದು ಬಂದದ್ದಲ್ಲ, ನೀನು ರಾಮ ಸೇತುವೆಗೆ ಪ್ರತಿಯಾಗಿ ಸೇತುವನ್ನು ಕಟ್ಟುವ ಮಾತನ್ನು ಮುಂದುವರಿಸಿ ಕಟ್ಟಿದೆ ಅಂತಾದ್ರೆ ಕಟ್ಟಿದೆ ಅಂತಾದ್ರೆ ನಿಟ್ಟಿಸಲು ನೋಡುವುದಿಲ್ಲ, ನಾನು ನೋಡುವುದಿಲ್ಲ, ನೋಡದೆ ಪಾದದ ಅಂಗುಷ್ಟವನ್ನಿಟ್ಟೆ ಅಂತಾದ್ರೆ ಲಟ ಲಟ ಲಟನೆ ಮುರಿದು ಬೀಳುವ ಸೇತುವೆಯ ಹುಲಿ ಸಿಗಲಿಕ್ಕಿಲ್ಲ, ಹುಲಿ ಸಿಗಲಿಕ್ಕಿಲ್ಲ. ನಿಮಗೆ ಗೊತ್ತುಂಟಲ್ಲ ಈ ಪ್ರಸಂಗದಲ್ಲಿ ನೀನು ಎಷ್ಟು ಬಿಸಿಯಾದ್ರು, ನಾನು ಬಿಸಿಯಾಗುವುದಿಲ್ಲ. ಅಲ್ಲ ನೀ ಬಿಸಿಯಾಗಲಿಕ್ಕೆ ಅಂತದಿಲ್ಲ, ಯಾಕೆ ಮೇಲೆ ಸೂರ್ಯನ ಬಿಸಿ, ಮೇಲೆ ಸೂರ್ಯನ ಬಿಸಿ, ಕೆಳಗೆ ಮರದಿನ ಬಿಸಿ, ಇದ್ಯಾವುದು ಪರಿಣಾಮ ಕೊಡುವುದಿಲ್ಲ. ತಲೆ ಬಿಸಿ ಎನ್ನುವುದೊಂದುಂಟು ನೋಡು, ಅದು ನಿನ್ನ ಮಾತಿನ ಇಷ್ಟು ಬಿಸಿ ಹೇಳಿದ್ದೀಗ, ಇದು ತಲೆ ಬಿಸಿ. ಆದ್ರಿಂದ ಯಾಕೆ ಕೇಳಿ, ನಾವು ತಿಳಿದುಕೊಂಡಿದ್ದು ಹನುಮಂತನಂತ ಸ್ಥಿತ ಪ್ರಜ್ಞ, ದೇವರು ಬೇರೆ ಇಲ್ಲ, ಹನುಮಂತ ಬೇರೆ ಇಲ್ಲ ಅಂತ ಆರಾಧಿಸ್ತೇವೆ. ಇಲ್ಲಿ ಪದ್ಧತಿಯನ್ನು ಹೇಳಿದ್ದು ನೀನು, ಯಾಕೆಂತ ಹೇಳಿದ್ರೆ ನೀನು ರೋಗದಿಂದ ಹೊರಗಿದ್ದವ ಅಂತ ನೀನು ಹೇಳಿದ್ದೆ. ಹಾಗಾಗಿ ಅಂತವನಿಗೂ ಬೇರೆಯವರ ಮಾತು, ಅಹಂಕಾರವನ್ನ ಬಿಟ್ಟರೆ ಪ್ರಾಣಿಗೆ ಯಾವ ಅಸ್ತಿತ್ವ ಇಲ್ಲ, ಅಹಂಕಾರವನ್ನು ಬಿಟ್ಟರೆ ಅಸ್ತಿತ್ವ ಇಲ್ಲ. ಅದಿಲ್ಲದೆ ಹೋದ್ರೆ ನಿನಗೆ ಯಾಕೆ ಒಬ್ಬ ದೇವರಂತ ನಾವು ಪೂಜೆ ಮಾಡ್ಬೋದು, ಎಷ್ಟು ಬಿಸಿ ಆಗುತ್ತೆ. ಅಹಂಕಾರವೇ ತುಂಬಿದ್ರು ಪ್ರಾಣಿಗೆ ಅಸ್ತಿತ್ವ ಇಲ್ಲ. ಅಲ್ಲ ಅದಕ್ಕೂ ಬಿಸಿ ಆಗುವುದು ಯಾಕೆ, ಅಹಂಕಾರದಿಂದ ದೇವರೇ ಅಂತ ಹೇಳುವುದಲ್ಲ. ಅಲ್ಲ ಬಿಟ್ಟು ಮಾತಾಡು, ಅಹಂಕಾರದಿಂದ ದೇವರನ್ನು ಕರೆಯುವುದಲ್ಲ, ಮತ್ತೆ ಅಹಂಕಾರದಿಂದ ನಾನು ಹೇಳಿದ್ರು ಹೌದು ಅಂತ ಹೇಳಿದ್ರೆ ಎಲ್ಲವನ್ನ ಬಿಟ್ಟಂತ ದೇವರಿಗೆ ಅಥವಾ ದೇವರನ್ನ ಕಂಡವರಿಗೆ ಇಷ್ಟು ಬಿಸಿ ಆಗುವುದು ಯಾಕೆ, ಅಹಂಕಾರ ಬಿಸಿಯಾಗುವುದು ಯಾಕೆ, ರಾಮ ಸಣ್ಣವ ಅಂತ ಹೇಳಿದ್ರೆ ಎಲ್ಲವನ್ನು ಬಿಟ್ಟವ ದೇವರನ್ನು ಒಳಗೆ ಇಟ್ಟುಕೊಂಡದ್ದರಿಂದ ಬಿಸಿ ಆಗುವುದು. ಅಲ್ಲ ರಾಮ ಸಣ್ಣವ ಅಂತ ಹೇಳಿದ್ದ ಈ ದೇವರನ್ನು ಬಿಟ್ಟಿದ್ದ ಯಾತ್ರೆಯಿಂದ ಬಿಸಿ ಆಗುದಿಲ್ಲ, ದೇವರನ್ನ ಬಿಟ್ಟರೆ ನನಗೆ ಅಸ್ತಿತ್ವ ಇಷ್ಟ ಆದಾಗಲೂ ಹನುಮಂತ ಬಿಸಿ ಆಗಿದ್ರೆ ನಾನು ಹನುಮಂತ ಅಂತೂ ತಾನು ಹನುಮಂತ ಹೌದು ಎನ್ನುವುದನ್ನು ಸ್ಥಾಪಿಸುವುದಕ್ಕಾಗಿ ಆದ್ರೂ ಇಷ್ಟು ಬಿಸಿ ಆಗುತ್ತೆ.
ನಮ್ಮಂತಹ ವ್ಯವಸಾಯ ಮಾಡಿದಂತಹವರಿಗೆ ಇಂಥದ್ದನ್ನೇ ಕಟ್ಟಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಏನ್ ನೋಡಿದ್ರೆ ನಿಟ್ಟಿಸಿ ನೋಡೋದಿಲ್ಲ, ನಿಟ್ಟಿಸಿ ನೋಡ್ತೇವೆ ಅಂದ್ರೆ ಬೇರೆಯವರು ತಾನು ಮಾಡಿದ್ದು ತಮ್ಮವರು ಮಾಡಿದ್ದು ದೊಡ್ಡದು, ಬೇರೆಯವರು ಮಾಡಿದ್ದನ್ನ ಕೇಳುವುದು ಇಲ್ಲ, ನಿಟ್ಟಿಸಿಯೂ ನೋಡುವುದಿಲ್ಲ. ರಾಮ ಮಾಡಿದ್ದು ದೊಡ್ಡದೆ, ರಾಮ ಮಾಡಿದ್ದಲ್ಲ ಅಂತ ಹೇಳಿ ಇನ್ನೊಬ್ಬ ಏನೇ ಮಾಡಿದ್ರು ಸಣ್ಣದೆ, ಅದು ಉಳಿದಕ್ಕೆ ಯೋಗ್ಯವಾದದ್ದಲ್ಲ. ಅವನೇ ಒಂದು ರಾಮ ಮಾಡಿದ್ದು ದೊಡ್ಡದು, ನಾನೊಂದು ಸಣ್ಣದು ಮಾಡ್ತೇನೆ ಅಂತ ಹೇಳು, ಹತ್ತು ಸೇರಿದ ಕಟ್ಟು ಮನೆಗೆ ಅಲ್ಲ ನಾನು ಈ ರಾಮ ಮಾಡಿದ್ದು ಏನು ಅಲ್ಲ ನಾ ಕಟ್ಟುತ್ತೇನೆ ಅಂತ ಹೇಳಿದೆ. ರಾಮ ಮಾಡಿ ಬರ್ತೇನೆ, ರಾಮ ಮಾಡಿದ್ದು ಸಣ್ಣದಲ್ಲ ಅದನ್ನ ನಾನು ಒಪ್ಪುತ್ತೇನೆ. ಈಗ ನಾನು ಕಟ್ಟುವ ಸೇತುವೆ ರಾಮನ ಸೇತುವೆ ಅಂತ ಸಣ್ಣ ರಾಮದಾಸ ಎನ್ನುವುದನ್ನು ನಾನು ಬಿಡಬೇಕು ಅಂತಿಲ್ಲ. ರಾಮನು
ಆತನನ್ನು ನಂಬಿಯೇ ನನ್ನ ಮತಿ ಮಾತು ಕೃತಿ ಎನ್ನುವುದು ನಡೆಯುವುದು ಸತ್ಯ, ಅದೇ ನನ್ನ ಸತ್ವ ಎಂಬ ನನ್ನ ಭರವಸೆಯ ಭಾವಕ್ಕೆ ರಾಮ ಅನುಗ್ರಹ ಇಲ್ಲ ಅಂತ ಅಲ್ಲಿಗೆ ಸ್ಪಷ್ಟವಾಯಿತು ಅಂತಾದ್ರೆ, ರಾಮ ವಿರೋಧದ ಕಾರ್ಯವನ್ನು ನಾ ಮಾಡಿದ್ದೇನೆ ಎನ್ನುವುದನ್ನು ನನಗೆ ಊರವರಲ್ಲಿ ಬೇರೆಯವರು ಹೇಳಬೇಕಾದದ್ದಿಲ್ಲ, ಆ ಕಾರ್ಯವೇ ನನಗದನ್ನು ಮಾಡಿ ತೋರಿಸುತ್ತದೆ ಎಂಬ ನೆಲೆಯಲ್ಲಿ ರಾಮ ಭಕ್ತ ರಾಮ ದಾಸನೆಂಬಂತಹ ಸ್ಥಾನ ತನ್ನಿಂದ ತಾನೇ ನನ್ನನ್ನು ಬಿಟ್ಟು ದೂರಕ್ಕೆ ಹೋಗ್ತದೆ. ಉಳಿದವ ನೀ ನಾಯಕನ, ಉಳಿದವ ನೀನು ಅಂತಾದ್ರೆ ನೀ ಹೇಳಿದಂತೆ ನಿನ್ನ ಸೇವೆಯನ್ನು ಮಾಡ್ತೇನೆ. ಯಾಕೆ ಗೊತ್ತು, ಪ್ರಾಣಗಳು ಉಳಿದು ನನಗೆ ಆಗುದಿಲ್ಲ. ಪ್ರಾಣ ಬೇಕು ಅಂತಲ್ಲ, ಪ್ರಾಣ ಬೇಕು ಅಂತ ಹೇಳಿದವ ಇನ್ನೊಬ್ಬ, ನನ್ನ ಪ್ರಾಣ ಇನ್ನೊಬ್ಬನಿಗೆ ಕೊಟ್ಟಾಗಿ ಆದ್ದರಿಂದ ನಾ ಪ್ರಾಣ ಕಳ್ಕೊಳ್ಳಿಕ್ ಆಗುದಿಲ್ಲ, ನಿನ್ನ ಹಿಂದೆ ಬರ್ತೇನೆ, ರಾಮದಾಸಕ್ಕೆ ಹೋಗ್ತೇನೆ, ನನ್ನ ದಾಸ ಆಗ್ತೇನೋ ನಿಜ ಅಲ್ವಾ, ಹೌದೇ ಹೌದು ನೋಡುವ. ಮತಿವಾನ್ ಬುದ್ಧಿವಂತರು ವಿದ್ಯಾವಂತರು
ಸಾಮರ್ಥ್ಯ ಸಂಪನ್ನತೆ, ಕುಲೋನ್ನತಿ, ವಿದ್ಯೋನ್ನತಿ, ವಿತ್ತೋನ್ನತಿ, ಮಾನೋನ್ನತಿ, ಇನ್ನೆಲ್ಲ ಯಾವ ಯಾವ ಉನ್ನತಿ ಉನ್ನತಿ ಏರಿಸಬೇಕಿತ್ತು ಅದು ಅಧಃಪತನ ಕೇಳಿಸ್ತದೆ ಅಂತಾದ್ರೆ ನಾವು ಸ್ವಲ್ಪ ಎಚ್ಚರಿಕೆ ಕೊಡಬೇಡ.
ಸಾಧ್ಯವಾಗುವುದಕ್ಕೂ ಸಾಧುವಾಗುವುದಕ್ಕೂ ವ್ಯತ್ಯಾಸ ಉಂಟು. ಸಾಧಿಸಬಹುದು, ಯಾವುದನ್ನು ಸಾಧಿಸಬಹುದು? ಸೀತೆಯನ್ನು ಅಪಹರಣ ಮಾಡಲಿಲ್ಲೋ, ರಾಮನಂತವನ ಹೆಂಡತಿಯನ್ನು ಅಪಹರಣ ಮಾಡುವುದಕ್ಕಾಗ್ತದೆ, ನಾ ಸಾಧಿಸಿದೆ ಅಂತ. ಅದು ಸಾಧುವೋ, ಪ್ರಪಂಚ ಒಪ್ಪಿದ ವಿಷಯವೋ, ಸಜ್ಜನರಿಂದ ಮಾನಿತವಾದ ವಿಷಯವೋ, ಅದನ್ನು ನೋಡಬೇಕಾದದ್ದಲ್ಲ. ಸಾಧಿಸ್ತೇನೆ ಸಾಧಿಸ್ತೇನೆ ಸಾಧಿಸ್ತೇನೆ, ಯೋಗ ಯೋಗ ನಿನ್ನಲ್ಲಿ ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದಾಗಲೇ ನನಗೆ ನೆನಪಾದದ್ದು ಮಾತು ಮತ್ತು ಮಂತ್ರ. ಮಂತ್ರಜ್ಞಾನಕ್ಕಿಂತ ತಂತ್ರಜ್ಞಾನ ದೊಡ್ಡದು ಅಂತ ಹೊರಟ್ರೆ ಹೀಗಾಗ್ತದೆ. ತಂತ್ರಕ್ಕಾದರೂ ಮಂತ್ರದ ಬಲ ಇದ್ದಾಗ ಮಾತ್ರ ತಂತ್ರವು ಮಂತ್ರದ ಪರಿಣಾಮವನ್ನೇ ಕೊಡುತ್ತದೆ. ಎರಡಕ್ಕೂ ಸಾತ್ವಂತ್ರವಾಗಿ ಮನನಾತ ತ್ರಾಯತೆ, ಅದು ಅದು ತ್ರಾಯತೆ ತನು ವಿಸ್ತಾರೆ, ಅದು ನಮ್ಮನ್ನು ವಿಕಾಸಗೊಳಿಸುತ್ತದೆ ತಂತ್ರ. ಆದರೆ ಅದಕ್ಕೆ ಮಂತ್ರದ ಬಲ ಬೇಕೇ ಬೇಕು. ಕೇವಲ ಬಾಣವೊಂದಕ್ಕೆ ಮಂತ್ರವನ್ನು ವಿನಿಯೋಗಿಸಿ ತಾನು ಸೇತುವೆ ಕಟ್ಟುತ್ತೇನೆ ಎನ್ನುವಲ್ಲಿ ಅಲ್ಲ ಹುಡುಗ. ರಾಮೋ ಶಸ್ತ್ರಭೃತಾಂ ವರಹ, ಶಸ್ತ್ರಧಾರಿಗಳಲ್ಲಿ ರಾಮನೇ ಶ್ರೇಷ್ಠ ಎಂಬ ಮಾತು ಈ ಕಾಲಕ್ಕೂ ಪ್ರಸ್ತುತವಾದ್ದರಿಂದಲ್ವೋ ನೀವು ರಾಮನನ್ನು ನೆನಪಿಸಿ ಬಿಲ್ಲೆತ್ತುವುದು? ರಾಮನನ್ನು ನೆನಪಿಸಿ ಬಿಲ್ಲೆತ್ತಿ ಏನು ಬೇಕಾದರೂ ಮಾಡಬಹುದು. ರಾಮ ಮಾಡಿದ್ದನ್ನೇ ಮಾಡಬೇಕು ಎನ್ನುವುದರ ಸೂಚನೆ. ರಾಮ ಬಿಲ್ಲೆತ್ತಿದ ಸನ್ನಿವೇಶಗಳನ್ನೆಲ್ಲ ಒಮ್ಮೆ ನೆನಪಿಸಿಕೊಂಡ್ರೆ ನಮ್ಮ ಕೈಯಲ್ಲಿ ಬಿಲ್ಲುಂಟು ಅಂತ ಎತ್ತುವುದಲ್ಲ ಹೋಗ. ಅದನ್ನು ಎಲ್ಲಿ ಯಾಕೆ ಎತ್ತಬೇಕು? ಕ್ಷಾತ್ರ ಎನ್ನುವುದಿರುವುದು ಪಂಥಕ್ಕೋ ಪ್ರತಿಜ್ಞೆಗೋ ಮಾತ್ರ ಅಲ್ವಲ್ಲ. ಕೇವಲ ಕುತೂಹಲಕ್ಕಾಗಿ ಯಾವುದನ್ನು ಸಾಧನೆ ಮಾಡ್ತೇನೆ ಎನ್ನುವುದಕ್ಕಾಗಿ ಅಲ್ವಲ್ಲ. ಕ್ಷತಾತತ್ರಾಯತೆ ಆತತ್ರಾಣ ಪಾರಾಯಣತೆ ಎನ್ನುವುದಕ್ಕೂ ಬೇಕಾದಲ್ಲ. ಬಿಲ್ಲನ್ನು ಎತ್ತಿದಿ, ಬಾಣ ಹೂಡಿದಿ, ಸೇತುವೆ ಕಟ್ಟಿದಿ, ಯಾಕಾಗಿ ಯಾಕಾಗಿ ಯಾವ ಅರ್ಥತ್ರಾಣ ಪಾರಾಯಣತೆ ಉಂಟಿಲ್ಲಿ? ಕೇವಲ ಪ್ರದರ್ಶನ ಬುದ್ಧಿ. ದರ್ಶನದ ಉದ್ದೇಶವಿಲ್ಲದ ಪ್ರದರ್ಶನ ಸಾರ್ಥಕತೆಯನ್ನು ಪಡೆಯುವುದಿಲ್ಲ. ಆ ಪ್ರದರ್ಶನದ ಅಂತರಂಗದಲ್ಲೊಂದು ದರ್ಶನದ ಸಂಕಲ್ಪ ಬೇಕು, ಆಗ ಎಲ್ಲವೂ ಸಾರ್ಥಕವಾಗುತ್ತೆ. ನಿನ್ನನ್ನು ಜರೆಯುವ ಮನಸ್ಸಾಗುತ್ತದೆ, ಆದರೆ ನಾನು ಜರಿಯುವುದಕ್ಕೆ ನನ್ನ ನಾಲಿಗೆ ರಾಮಭಕ್ತನಾದ್ದರಿಂದ ಮನ ಮಾಡುವುದಿಲ್ಲ. ಸುರಪ ನೀರಾವತವತರಿಸಿ ಹೇ, ಆಲೋಚನೆ ಮಾಡಿ ಅದರ ಪೂರ್ಣ ಕತೆ, ಅದರ ಅಂತರಂಗ ಏನು ನನಗೆ ಗೊತ್ತಿಲ್ಲ. ನೀ ಕತೆ ಹೇಳಿದ್ದರ ಆಧಾರದ ಮೇಲೆ ನಾನು ತರ್ಕಿಸುವುದು, ನಾನು ಅರ್ಥೈಸುವುದಿಷ್ಟೇ. ತಾಯಿಯ ಕಣ್ಣೀರನ್ನು ತೊಡೆಯುವ ಸಂಕಲ್ಪದ ಬಲ ನಿನ್ನ ಸೇತುವೆಗೆ ಬಂದದ್ದೇ ಹೊರತು ನಿನ್ನ ಬತ್ತಳಿಕೆಯಲ್ಲಿ ಬಾಣ ಉಂಟು ಎಂದ್ರಿಂದ ಅಲ್ಲ. ಆ ಸಂಕಲ್ಪದ ಬಲ ನಿನ್ನನ್ನು ಅಷ್ಟೆತ್ತರಕ್ಕಿಂತ ಇಳಿಯುವಂತೆ ಮತ್ತೆ ಏರುವಂತೆ ಮಾಡಿತ್ತು. ಅಂತಹ ಯಾವ ಸಂಕಲ್ಪದ ಬಲ ಇಲ್ಲ. ಸಂಕಲ್ಪ ಮತ್ತು ಕ್ರಿಯಾ ಕರ್ಮಾಚರಣೆ ಒಟ್ಟಂತದಲ್ಲಿ ಮಾಡುವುದೆಲ್ಲ ಕರ್ಮ ಆಗುವುದಿಲ್ಲ, ಅದು ಚೇಷ್ಟೆ. ಅದು ಕರ್ಮದ ಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಸಂಕಲ್ಪ ಶುದ್ಧಿ ಅಷ್ಟಿರಬೇಕು. ಅದನ್ನೆಲ್ಲ ಆಲೋಚನೆ ಮಾಡಿದ್ರೆ ಮೈಯಲ್ಲಿ ತುಂಬಿದ ಬಲಕ್ಕೋ ಬತ್ತರಿಕೆಯಲ್ಲಿರುವ ಬಾಣಕ್ಕೋ ಅಲ್ಲವಲ್ಲ ಬಲ. ಬುದ್ಧಿರಿಯಸ್ಯ ಬಲಂ ತಸ್ಯ, ಯಾವಾತನಿಗೆ ಬುದ್ಧಿಯಿಂದ ಯೋಚಿಸಿ ವಿವೇಕದಿಂದ ವಿಕ್ರಮ ಎನ್ನುವುದು ಪ್ರವರ್ತಿತವಾಗುತ್ತದೋ ಅಲ್ಲಿ ವಿಜಯ ಕಟ್ಟಿದ್ದ ಬುದ್ಧಿ. ಎಲ್ಲಿ ವಿವೇಚನಾ ರಹಿತವಾದ ವಿಕ್ರಮವೋ ಅಲ್ಲಿ ವಿನಾಶವೇ ಕಟ್ಟಿದ್ದ ಬುದ್ಧಿ. ಆ ನೆಲೆಯನ್ನು ನೀನು ಅರ್ಥೈಸಿಕೊಳ್ಳಬೇಕು. ಕುಲದಿಂದ ಉತ್ತಮ ಕುಲದಲ್ಲಿ ಸಂಚರಿಸಿದಂತಹ ನಿನ್ನ ಚರ್ಯ ಚಟುವಟಿಕೆಗಳನ್ನು ನೋಡುತ್ತ ಈ ಅವಸ್ಥೆಯಲ್ಲಿ ತೀರ್ಥಾಟನೆಗೆ ಬಂದಿಯಲ್ಲ, ಅದೇ ಆಶ್ಚರ್ಯಕ್ಕೆ ಕಾರಣ. ಎಲ್ಲ ಜೀವನದಲ್ಲಿ ಕಳೆದುಕೊಂಡು ಕಳೆದುಕೊಂಡು ತಡವರಿಸುವ ನಾಲಿಗೆ ಬಿದ್ದ ಹಂದು ನಡುವ ಕೈಕಾಲುಗಳಿರುವಾಗ ದೇವರ ಧ್ಯಾನಕ್ಕಾಗಿ ಬರುವವರ ಸಂಖ್ಯೆ ಹೆಚ್ಚಿಲ್ಲ. ಅದೆಲ್ಲವೂ ಸದೃಢವಾಗಿರುವಾಗ ದೇವರನ್ನು ಅಂತರಂಗದಲ್ಲಿಟ್ಟು ತೀರ್ಥಾಟನೆಗೆ ಬಂದ ಒಬ್ಬ ಪುಣ್ಯಾತ್ಮ ನೀನು ಅಂತ ಭಾವಿಸಿದ್ದು ನಾನು. ನೀನು ಬಂದದ್ದು ಒಳ್ಳೆಯದೇ ಆಯಿತು, ಆದರೆ ಮಾಡಿದ್ದು ಮಾತ್ರ. ತೀರ್ಥಾಟನೆಗೆ ಪ್ರಧಾನವಾಗಿ ಬೇಕಾದದ್ದು ಪಾದ ಸಂಯಮ, ವಾಕ್ ಸಂಯಮ, ಪಾಣಿ ಸಂಯಮ. ಈ ಮೂರೂ ಸಂಯಮವನ್ನು ಬಿಟ್ಟುಕೊಟ್ಟವರಾಗಿ ಕುತೂಹಲ ಕುತೂಹಲ ಸರಿ, ಆದರೆ ಎಲ್ಲಿಯವರೆಗೆ ಇರಬೇಕದು? ಅದನ್ನು ಆಲೋಚನೆ ಮಾಡಬೇಕು. ಅದ್ಯಾವುದನ್ನು ಆಲೋಚನೆ ಮಾಡದೆ ಕಾರ್ಯಪ್ರವೃತ್ತರಾದದ್ದರ ಪರಿಣಾಮ ಈಗ ಒಂದು ಪ್ರತಿಜ್ಞೆ ಮಾಡಿದ್ದೀನಿ ನಾನು ಉಗ್ರಿ ಹಾರುತ್ತೇನೆ.
ನನ್ನ ಅಂತರಂಗವನ್ನು ನೀನು ಅರ್ಥ ಮಾಡಿಕೊಳ್ಬೇಕು ಅನ್ನೋದು. ಪ್ರಶ್ನೆಯನ್ನು ಶಾಸ್ತ್ರೀಯವಾಗಿ ಕೇಳುತ್ತಾ ಬಂದ ಹಾಗೆ ನೀನು ಸೂಕ್ಷ್ಮವನ್ನು ಅರ್ಥೈಸಿಕೊಳ್ತೀನ. ಸೂಕ್ಷ್ಮವನ್ನು ಬೇಕಾದಷ್ಟು ಆಗಿದ್ದೇನೆ. ನೀನು ಹೇಗೆ ಗ್ರಹಿಸಿದ್ದು ನನಗೆ ಗೊತ್ತಿಲ್ಲ. ಸ್ಥೂಲ ದೇಹವು ಸುರುಟಿರುವುದು, ಕೈಕಾಲುಗಳು ವಯಸ್ಸರಿದವು. ಸ್ಥೂಲವಾಗಿ ಕಾಣುವ ನನ್ನ ದೇಹ ಸುರುಟಿರುವುದು, ನಾನಾಗಿದ್ದು ಮಾತ್ರ ಅಷ್ಟೇ. ಅಂತರಂಗದಲ್ಲಿರುವಂತಹ ಯಾವ ಸೂಕ್ಷ್ಮತೆ ಉಂಟು ನೋಡು, ಆತ್ಮಬಲ ಆತ್ಮವರ್ಚಸ್ಸು, ಅದು ಅಡಗುವುದಕ್ಕೆ ರಾಮ ಕೊಡುವುದಿಲ್ಲ ಅವರು. ಯಾಕೆ ಗೊತ್ತು? ಅದನ್ನು ರಾಮನಿಗೆ ನಾ ಕೊಟ್ಟಾ ಇದ್ದೇನೆ. ಆದ್ದರಿಂದ ಆ ಸೂಚನೆಯನ್ನು ಅರ್ಥವಿಸಿಕೊಳ್ಳದೆ ನೀನು ಮುಂದುವರಿದದ್ದರ ಪರಿಣಾಮ ಈಗ ರಾಮದಾಸನಾಗಿ ಜೀವನದ ಧನ್ಯತೆಯನ್ನು ಕಂಡವಾದ ಕರ್ತೃತ್ವ ಹನುಮಂತನ ಎಲ್ಲ ಕಾರ್ಯಕ್ಕೂ ರಾಮನದ್ದೇ. ಆದ್ದರಿಂದ ರಾಮ ಯಾವುದೋ ತಾಯಿ ಹರಿದ ಮಗನ ಪ್ರಾಣ ಹರಣವನ್ನು ಇಚ್ಛಿಸುವವನಿಗೆ ರಾಮ ಅಂತ ಹೆಸರಲ್ಲ. ತನ್ನ ಹೆಂಡತಿಯನ್ನು ಕದ್ದವ, ಮಾಡಬಾರದ್ದನ್ನು ಮಾಡಿದವ, ವಿನಾಶವನ್ನೇ ಬಯಸಿದವ, ಲೋಕ ಕಂಟಕನೆಂದೇ ಪ್ರಸಿದ್ಧನಾದ ರಾವಣನಿಗೆ ಕೊನೆಯ ಬ್ರಹ್ಮಾಸ್ತ್ರವನ್ನು ಎತ್ತಿ ಹೊಡೆಯುವ ಕಾಲಕ್ಕಾದರೂ ಪಕ್ಕದಲ್ಲಿರುವ ವಿಭೀಷಣನಲ್ಲಿ ಮಾತಾಡಿದ ದೇವರಿಗೆ ನಾ ದಾಸ. ಹೊಡೆಯೋ ಅನ್ನ ಹೋಗ್ತಾನೆ ಅಂತ ನಿನಗೆ ಇನಿತು ನೋವಾಗುತ್ತದೆ ಅಂತಾರೆ. ನೀ ಬಿಡು ತಮ್ಮ, ಇಲ್ಲಿ ಸೇರಿದ ಒಬ್ಬರಾದರೂ ರಾವಣ ಬದುಕಬೇಕು, ಅದಕ್ಕೆ ಯೋಗ್ಯವ ಅಂತ ಹೇಳಿದ್ರೆ ನಾ ಬಾಣ ಪ್ರಯೋಗ ಮಾಡುವುದಿಲ್ಲ ಅಂತ ಇಳಿಸಿದ ರಾಮ. ಅಂಥವನನ್ನು ಬದುಕಿಸುವ ಆ ರಾಮನಿಗೆ ದಾಸ ನನ್ನ ಕಣ್ಮುಂದೊಂದು ನೀ ಬೆಂಕಿಗೆ ಹಾಕಿ ಪ್ರಾಣ ತೆಕ್ಕೊಳ್ಳುವುದು. ಆಡಿದ ಮಾತನ್ನು ಮಾಡಲು ನಿನ್ನಲ್ಲಿ ಯಾವುದನ್ನು ಮಾಡಬೇಕಾದದ್ದನ್ನೇ ಮಾಡಬೇಕಾದ ಭವಿಷ್ಯ ನಿನಗೆ ಉಂಟು. ಮಾಡಬಾರದ್ದನ್ನಾಗಿದ ನೀನು ಅದನ್ನು ಮಾಡಬೇಕು ಅಂತಿಲ್ಲ ಅಂತ ನಾನು. ಮಾಡಬೇಕಾದದ್ರ ಬಗ್ಗೆ ನಿನ್ನ ಚಿತ್ತವೃತ್ತಿ ಇರಲಿ. ರಾಮ ನಿನ್ನ ಬಿಲ್ಲನ್ನು ಹಿಡಿಯುವಾಗ ಮಾತ್ರ ಬೇಡ. ಬಿಲ್ಲು ಬಾಣ ಪ್ರಯೋಗಕ್ಕೆ ಬರುವುದು ಯಾವಾಗ ಹೇಳು? ಬಾಗಿದಾಗ. ಬಿಲ್ಲಿಗೆ ಬಾಗುವಿಕೆ ಬಹಳ ಮುಖ್ಯ, ಬಹಳ ಮುಖ್ಯ. ಮುರಿಯುವಂತೆ ಬಾಗುವುದಲ್ಲ, ಆದರೆ ಬಾಣ ಪ್ರಯೋಗಕ್ಕೆ ಬೇಕಾದಷ್ಟಾದರೂ ಬಾಗಬೇಕು. ಹುಡುಗ ಬಾಗದೇ ನಿಂತರೆ ಬಾಣ ಪ್ರಯೋಗಕ್ಕದು ಸುಲಭ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈಗ ಆ ತಾಯಿ ನಿನ್ನನ್ನು ನೆನೆಸ್ತಾ ಇರಬಹುದು. ಆದ್ದರಿಂದ ನಿನ್ನ ಭವ್ಯ ಭವಿಷ್ಯವನ್ನು ಹಾರೈಸುವ ರಾಮದಾಸನಾಗಿ ರಾಮಾನುಗ್ರಹ ಇನ್ನು ನಿನ್ನ ಮುಂದಿನ ಪ್ರಯಾಣದಲ್ಲಿ ಸದಾ ನಿನ್ನ ಬೆನ್ನ ಹಿಂದೆ ರಕ್ಷೆಯಾಗಿರಲಿ ಎಂಬ ಭಾವದಿಂದ ಮಾತಾಡುತ್ತ ಈಗ ಮತ್ತೆ ಮಾತಾಡಬೇಡ. ನಾನು ಇಲ್ಲಿಯೇ ಕುಳಿತುಕೊಂಡಿರ್ತೇನೆ. ನಾನು ಇಲ್ಲಿ ಹೋಗುವುದೂ ಇಲ್ಲ. ಮತ್ತೆ ಇನ್ನು ಬಂದವರತ್ರ ನಾನು ಮಾತಾಡುವುದಿಲ್ಲ. ಇದು ಬೇಡ, ಈ ವಿಷಯವೇ ಬೇಡ. ಮತ್ತೆ ನನಗೆ ನೀನು ಆಡಿದ ಸ್ಥಿತಪ್ರಜ್ಞನಾದ ನೀನು ಹೀಗೆ. ಹೌದಪ್ಪ, ನಮ್ಮ ಪ್ರಜ್ಞೆ ರಾಮ ಪ್ರಜ್ಞೆ. ಆದ್ದರಿಂದ ರಾಮನ ಸ್ಥಿತಿಗೆ, ರಾಮನ ಗತಿಗೆ, ರಾಮನ ಮಾತಿಗೆ, ರಾಮ ಕಾರ್ಯಕ್ಕೆ ಎಲ್ಲಿ ಸ್ವಲ್ಪ ನ್ಯೂನತೆ ಬಂದರು? ಯಾಕೆಂದ್ರೆ ನಮಗಿದ್ದ ಮಾತೇ ಹಾಗೆ, ಯಾವತ್ ರಾಮ ಕಥಾವೀರ ಪ್ರಚರಿಷ್ಯತಿ ಮಹೀತಲೆ. ರಾಮನ ಕತೆ ಸಂಚರಣೆ ಆಗುವ ವರೆಗೂ ನೀನಿರಬೇಕು ಅಂತಲೇ ನನಗಿದ್ದದು. ರಾಮನ ಆಜ್ಞೆ, ರಾಮನ ಕತೆ ಅಂತುಂಟು. ರಾಮನ ಕಥೆಯಲ್ಲಿ ಏನಾದರೂ ನ್ಯೂನತೆಯನ್ನು ಒಪ್ಪ ಹೇಳಿದ್ರು ಅದನ್ನು ಸರಿ ಮಾಡದೆ ಬಿಡ್ಲಿಕ್ಕೆ ಆಗುವುದಿಲ್ಲ. ನೀನು ಹನುಮಂತ ಸ್ಥಿತಪ್ರಜ್ಞತೆಯನ್ನು ಕಳ್ಕೊಂಡ ಅಂತಂದ್ರೆ ಆಗಲ್ಲ. ಅದು ಕತೆ ಸರಿ ಮಾಡಲೇಬೇಕು. ಬಿಟ್ಟು ಬೀಳದೆ ಸರಿ ಮಾಡುವುದಿಲ್ಲ, ನೀವು ಸರಿ ಹೇಳುವುದಿಲ್ಲ, ನಾನು ಎಂತದ್ದು ಮಾಡಿದ್ದೇನೆ. ಆದ್ದರಿಂದ ಇನ್ನಿಂತಹ ಬುದ್ಧಿ ಪ್ರದರ್ಶನ ಬೇಡ. ಆ ರಾಮನನ್ನ ಅಂತರಂಗದಲ್ಲಿ ದರ್ಶನ ಮಾಡುತ್ತಾ ಹೇಗೆ ಬಂದಿದ್ದೀಯೋ ಹಾಗೆ ಇಲ್ಲಿಗೆ ತೀರ್ಥಾಟನೆ ನಿಲ್ಲಿಸ್ತೀಯೋ ನಿನಗೆ ಬಿಟ್ಟದ್ದು. ಮುಂದುವರಿಸಬೇಕು ಅಂತಾದರೂ ಆ ಪುಣ್ಯ ಭಾವವನ್ನು ಅಂತರಂಗದಲ್ಲಿಟ್ಟು ಪುಣ್ಯ ಸಂಪಾದನೆಗಾಗಿ ತೀರ್ಥಾಟನೆ ಮಾಡು. ಪಾಪ ಸಂಕಲ್ಪ ಬಿಡು. ಹೊರಡು ಹೊರಡು ಹೊರಡು. ಮತ್ತೆ ಮಾತು ಬೇಡ.
ಹೇಳ್ತಾನೆ. ಅವನ ಮಾತನ್ನ ಕೇಳಿದ ಮೇಲೆ ಬೇರೆಯವರೊಟ್ಟಿಗೆ
ಹೀಗೆ ಮಾತು ಬೇಡ, ಅವನನ್ನು ನೋಡಿದ ಮೇಲೆ ಜಗತ್ತು ಬೇಡ ಅಂತ ಹೇಳಿ ಇಲ್ಲಪುತ್ರ ಮತ ಅನ್ನುವಂತೇಳಿ. ಅಂತಹ ಶ್ರೇಷ್ಠ ರಾಮದಾಸನ ಎದುರಿಗೆ ಸೋತ ಮೇಲೆ ಮತ್ತೆ ನನಗೆ ಹಾಕಬೇಕು ಈ ಜೀವ, ಸೋತದ್ದು ದೇವರ ಎದುರಿಗೆ ಅಂತ ಆಗ್ಬೇಕು ಸರ್. ಪಂಥವನ್ನ ಮಾಡಿದ್ದು ಒಂದು ಮಕ್ಕಳಾಜಿಕೆ ಅಲ್ಲ, ಇದು ಇದೇ ಜಾಗದಲ್ಲಿ ಇದೇ ಸ್ಥಳದಲ್ಲಿ ಇವನ ಎದುರುಗಡೆ. ಯಾಕೆಂತ ಹೇಳಿದ್ರೆ ಮತ್ತೆ ಮುಂದೆ ಹೋದ ಮೇಲೆ ಅವನ ಮನಸ್ಸಿನಲ್ಲಿಯೂ ಆ ಭಾವನೆ ಬರ್ತಿಟ್ಟಿಲ್ಲ, ಬರ್ಕೂಡು. ಆಗ್ನೇಯಾಸ್ತ್ರದಿಂದ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ನನ್ನ ಬಲದೈವವಾದಂತಹ ವಾಸುದೇವನನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತ ಈ ಅಗ್ನಿಕುಂಡದಲ್ಲಿ ನನ್ನ ಜೀವವನ್ನ
ಈ ಕಾಲಕ್ಕೆ ಈ ಜನ್ಮಕ್ಕೆ ಆಗಲಿಕ್ಕಿಲ್ಲ, ನಿಮ್ಮ ಮಾತು ಸುಳ್ಳಾಗುವುದಿಲ್ಲ, ಮುಂದೊಂದು ಜನ್ಮಕ್ಕೆ ನನಗೆ ಆ ಆಯುಷ್ಯ ಲಭಿಸಬಹುದು. ಈಗ ನಾನು ಈ ಅಗ್ನಿಕುಂಡವನ್ನ ರಚನೆ ಮಾಡಿ ಇಲ್ಲಿಯೇ ನನ್ನ ಆತ್ಮತ್ಯಾಗವನ್ನು ಮಾಡಬೇಕು, ಪ್ರಾಣ ಬಿಡಬೇಕು ಅಂತ ಸಂಕಲ್ಪ ಮಾಡುವ ಹೊತ್ತಿಗೆ ಬರುವುದು ಅಂತ ಹೇಳ್ತೀರಿ. ನೀನು ಆತ್ಮತ್ಯಾಗ ಮಾಡುವಾಗ ಸಾಕ್ಷಿಯಾಗಿ ಇರುವುದಿಲ್ಲ. ಯಾಕಂದ್ರೆ ಹೇಳು ಪ್ರಕರಣ ಇರು, ಸ್ವಲ್ಪ ಹೇಳು ಸೂಕ್ಷ್ಮದಲ್ಲಿ ಯಾಕೆ ಈ ಸಂದರ್ಭ ಬಂತು, ನಿನಗೆ ಯಾಕೆ ಬೆಂಕಿ ಹಾಳುವ ಪರಿಸ್ಥಿತಿ ಬಂತು. ತೀರ್ಥಾಟನೆಗಾಗಿ ಬಂದಂತಹ ನಾನು ಹೌದು ಸೂಕ್ಷ್ಮಾಕಾರದಲ್ಲಿರುವಂತಹ ಇವನನ್ನ ಕಂಡೆ, ನಮ್ಮಲ್ಲಿ ಮಾತುಕತೆ ಬೆಳೆಯಿತು. ನೀವು ಕಾಣ್ತಾ ಇರಬಹುದು ರಾಮಸೇತು. ಈ ರಾಮಸೇತುವಿನ ಬಗ್ಗೆ ಕುತೂಹಲದಿಂದ ಮಾತನಾಡುವಾಗ ಸ್ವಲ್ಪ ಅಹಂಕಾರ ಪ್ರದರ್ಶನ ಆಯ್ತು ಏನೋ ಗೊತ್ತಿಲ್ಲ. ರಾಮಸೇತು ಏನು ದೊಡ್ಡಿತು, ಬಾಣಮುಖದಲ್ಲಿ ಇವೆ, ಪಂಥಾಹ್ವಾನ ಕೊಟ್ಟೆ. ನೀನು ಮೂರು, ನಾನು ಮೂರು ಬಾರಿ ಕಟ್ತೇನೆ. ಅದಕ್ಕೆ ಹಿಮ ಹೇಳಿತು, ಅಲ್ಲ ಮೂರು ಬಾರಿ ಕಟ್ಟಿದ್ರೆ ನಾನು ಮೂರು ಬಾರಿ ಮುರಿಯುತ್ತೆ. ಒಂದು ಬಾರಿ ಒಂದು ಇಲ್ಲೊಂದು ಧೈರ್ಯ ಹೇಳ್ತೇನೆ, ನೀನು ಮೂರು ಬಾರಿ ಯಾಕೆ ಹೋದೆ? ಯಾಕಂದ್ರೆ ನಿಜವಾದ ಒಬ್ಬ ಶಸ್ತ್ರಧಾರಿ ಒಂದೇ ಸಾಕಲ್ಲ, ಒಂದು ಬಾರಿ ಕಟ್ಟಿದ್ ನಾವು ಬರೋದ್ರೆ ಏನಾಗಿತ್ತು? ಒಂದೇ ಸಾರಿ ಶ್ರೇಷ್ಠವಾದದ್ದನ್ನ ನಿರ್ಮಾಣ ಮಾಡುವುದು ಬೇಡ, ಅತ್ಯಂತ ದುಡುಗಿನ ಅವಕಾಶ ನೋಡುವ ಅವಕಾಶ ಯಾವುದಕ್ಕೂ ಒಂದು ಅಂತ ಆಗಬಾರದು ಅಲ್ವಾ? ನಿಮಗೆ ಮಂತ್ರ ಬರ್ತದೆ, ನಮಗೆ ನೀವು ಹೇಳಿರುವ ಮಂತ್ರದ ಅರ್ಥ ಗೊತ್ತಾಗ್ತದೆ, ಆಗಾಗ ಮಂತ್ರ ನೆನಪಿರುವುದಿಲ್ಲ. ಹೇಳಿದ್ರೆ ನಿಮ್ಮೊಟ್ಟಿಗೆ ಬೆಳೆದವರು, ನಮ್ಮಲ್ಲಿ ಶಸ್ತ್ರ ಇದೆ, ನಮ್ಮಲ್ಲಿ ಶಾಸ್ತ್ರ ಇದೆ. ಆದ್ದರಿಂದ ನಮ್ಮಲ್ಲಿ ನಮಗೆ ಶಸ್ತ್ರವನ್ನು ಶಾಸ್ತ್ರವನ್ನು ಹೇಳಿಕೊಟ್ಟವರು. ಆದ್ದರಿಂದ ನಮಗೇನು ಅಂತ ಕೇಳಿದ್ರೆ ಶಸ್ತ್ರದಲ್ಲಿ ಒಲವು ಹೆಚ್ಚಿದ್ದರಿಂದ ಶಾಸ್ತ್ರದ ಕೆಲವೊಂದಿಷ್ಟು ಅರ್ಥ ನೆನಪಾಗ್ತದೆ, ಆ ಸಂದರ್ಭಕ್ಕೆ ಮೂಲ ಪ್ರತಿಯ ಆ ಒಂದು ಶಾಸ್ತ್ರ ವಾಕ್ಯ ನೆನಪಾಗುವುದಿಲ್ಲ ಅಷ್ಟೇ. ಆದ್ದರಿಂದ ಮೂರು ಅಂತ ಹೇಳಿ ಮುರಿಯುವುದು ಪಂಥಾಹ್ವಾನ ಆಯ್ತು. ಮೂರು ಸಾರಿ ಕಟ್ಟಿದ್ದೇನೆ, ಮೂರು ಸಾರಿಯೂ ಪುಣ್ಯಾತ್ಮ ಮುರಿದಿದ್ದಾನೆ. ಹೌದಪ್ಪ, ಮುರಿದಿದ್ದಿಲ್ಲೇ ಬಿದ್ದಿದೆ ಸ್ವಾಮಿ. ಅಲ್ಲ ಮುರಿದರೆ ಏನು ಅಂತ, ಅವ ಮುರಿದರೆ ನಾನು ಸಾಯ್ತೆ. ನನ್ನ ಬಲವನ್ನೇ ಮುರಿದ ಅಂತ ಹೇಳಾದ್ರೆ, ಕ್ಷತ್ರಿಯರಿಗಿರುವ ಬಲವೇ ಸತ್ತು ಹೋಯಿತು ಅಂತ ಹೇಳಾದ್ರೆ, ಸಂಭಾವಿತ ಅಕೀರ್ತಿ ಮರಣ ಅತಿರಿಚ್ಛದೆ ಅದು ಅಲ್ಲ, ಸಂಭಾವಿತರಿಗೆ ಅಕೀರ್ತಿ ಬಂದ್ರೆ ಮರಣ. ಈಗ ನೀನು ಪಾರ್ಥೈವರ ಖ್ಯಾತಿ ಒಳಗಾದ ಅಂತಹ ಪಾರ್ಥನ ಧನುರ್ವಿದ್ಯೆಯನ್ನೇ ಭಂಗಿಸಿದ ಅಂತ ಆದ್ರೆ ಈ ಪಾರ್ಥ ಬದುಕಿದ್ರೆಷ್ಟು ಸತ್ತರೆಷ್ಟು. ಆದ್ದರಿಂದ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ನಾನು ಹೇಳಿದ್ದೆ. ಮುರಿಲಿಕ್ಕಾಗದೆ ಹೋದ್ರೆ ನಿನ್ನದೇನು ಕೇಳಿದಾಗ, ನಾನು ರಾಮದಾಸ ಅಂತ ಬದುಕಿದವ, ಬೇರೆಯವರನ್ನು ನೆನೆದವಲ್ಲ, ಅದನ್ನೇ ಬಿಡ್ತೇನೆ, ನೀನು ಹೇಳಿದ ಹಾಗೆ ಕೇಳ್ತೇನೆ ಅಂತ. ಪಾರ್ಥದಾಸನ ಅಂತೇನೆ ನೀನು ಹೇಳಿದ ಹಾಗೆ ಮಾಡಿದ, ನಾನು ನಿರ್ಮಾಣ ಮಾಡಿದ್ದೆ, ಸೋತೆ ಸೊರಗಿ. ಬದುಕಿ ಪ್ರಯೋಜನ ಏನು ಸ್ವಾಮಿ? ನಾನು ಸತ್ತಿದ್ದನ್ನ ಹೇಳಿಕ್ಕೂ ಒಬ್ರು ಜನ ಇಲ್ಲ, ಸಾಕ್ಷಿಯಾಗಿ Thank you.
ಏನು ಸ್ವಾಮಿ ಸಾಯುವುದ? ಹಾಗಲ್ಲ, ನಿಮ್ಮ ವ್ಯವಹಾರ ನೋಡಲು ನನಗೆ ಹಾಗೆ ಅನಿಸ್ತಾ ಇದೆ. ನೀವು ಮೂರು ಬಾರಿ ಕಟ್ಟಿದ್ರೆ ಅವನು ಮುರುದ. ಈಗ ನೀನು ಪ್ರಾಣ ತ್ಯಾಗಕ್ಕೆ ಸಿದ್ಧನಾಗಿದ್ದೀಯ. ಅದು ನಮ್ಗೆ ಒಂದು ಆಶಿಸ್ತು, ಯಾಕಂದ್ರೆ ದೀರ್ಘಾಯುಷಣ 80-85 ಆಯ್ತು. ಒಂದ್ಸರಿ ನೋಡ್ಬೇಕು ನೀನು ಹ್ಯಾಗೆ ಸೇತು ಕಟ್ಟಿ, ಅವನು ಹ್ಯಾಗೆ ಸೇತು ಮುರಿತಾನೆ, ಆಮೇಲೆ ನೀವು ಅಗ್ನಿ ಹಾಕುತ್ತ. ಯಾಕಂದ್ರೆ ಅಪೇಕ್ಷೆ ಇರೋದು, ಮೂರು ಬಾರಿ ಕಟ್ಟಿದೀಯಲ್ಲ, ನೀನು ನಾಲ್ಕನೇ ಬಾರಿ ದೊಡ್ಡದಲ್ಲ, ಅವ್ನು ಮೂರು ಬಾರಿ ಮುರಿದಿದ್ದಾನೆ, ಅವನಿಗೆ ದೊಡ್ಡದಲ್ಲ, ಆದ್ರೆ ನನಗೆ ದೊಡ್ಡ ಅನ್ಸುತ್ತೆ ನೋಡಿ. ಬ್ರಾಹ್ಮಣರೇ, ಬ್ರಾಹ್ಮಣರ ಕ್ಷೇಮವನ್ನ ಬಯಸಿಯೇ ಹೋರಾಟ ಮಾಡಿದಂತಹ ಪಾರ್ಥನಿಗೆ ತೀರ್ಥಾಟನೆ ಎನ್ನುವುದು ಅನಿವಾರ್ಯವಾಗಿ ಬ್ರಾಹ್ಮಣರ ಮೇಲೆ ಅಷ್ಟು ಗೌರವ ಉಂಟು ಪಾಂಡವರಿಗೆ. ನೀವೇ ಹೇಳ್ತೀರಿ, ಯಾರ ಆಯುಷ್ಯವನ್ನ ಯಾರು ಬಲ್ಲವರಿಲ್ಲ. ಇಷ್ಟು ವಯೋವೃದ್ಧರಾದಂತಹ ನೀವು ನಿಮ್ಮ ಆಶೆ ಇದು ಅಂತ ಹೇಳುವಾಗ ಒಬ್ಬ ವೀರ ಕ್ಷತ್ರಿಯನಾದಂಥವನಿಗೆ ಬ್ರಾಹ್ಮಣರ ಆಶೆಯನ್ನು ಪೂರೈಸುವುದು ಕರ್ತವ್ಯ ಅಂತ ತಿಳಿಯುವ ಒಂದೇ ಕಾಲದಲ್ಲಿ ಇದೊಂದು ಪುಣ್ಯ ಕೆಲಸ, ನನ್ನ ಆಶೆ ಪೂರೈಸುತ್ತಾನೆ. ಆದರೆ ಮಾತು ಕೊಟ್ಟಾಗಿದೆ ಸ್ವಾಮಿ, ನಾನು ಇದನ್ನು ಮೂರು ಬಾರಿ, ಅದಕ್ಕಿಂತ ಬೇರೆ ಹೆಚ್ಚಿಲ್ಲ, ಆ ಮಾತು ಮುಗಿದಿದೆ. ನಾನು ಮೂರು ಬಾರಿ ಅಂತ ಹೇಳುವಾಗಲೇ ಆ ಪುಣ್ಯಾತ್ಮ ಹೇಳ್ತೇನೆ, ಮೂರಲ್ಲ 30 ಕಟ್ಟಿದ್ರು ಹೇಳಿದ. ಆದ್ರೆ ಅವನು ಹೇಳಿದ ಅಂತ ಹೇಳಿ ನಾನು ಅಷ್ಟು ಮಾಡುವುದಲ್ಲ, ಮೂರು ಸಾರಿ ಕಟ್ತೇನೆ ಅಂತ ಹೇಳಿ ಈಗ ಮುರಿದಾಗಿದೆ, ದಯವಿಟ್ಟು ಕ್ಷಮಿಸಬೇಕು. ಅದೇ ಹೇಳಿದ ಹಾಗೆ ಮುಂದೊಂದು ಜನ್ಮದಲ್ಲಿ ನನಗೆ ಒಂದು ಮಾನವ ಜನ್ಮ ಸಿಕ್ಕಿದರೆ ಖಂಡಿತವಾಗಿಯೂ ನಿಮ್ಮ ಆಶೆಯನ್ನ ಪೂರೈಸುವಲ್ಲಿ ನಿಮ್ಮ ಆರೈಕೆ ಬಲವಾಗ್ತದೆ ಅಂತ ತಿಳಿದು ಈ ಸಾಕ್ಷ್ಯವನ್ನು ವಹಿಸಬೇಕು. ನಾನು ಹಾರಲಿಕ್ಕೆ ಬೆಂಕಿ ಹಾಗೂ ದೊಡ್ಡದ, ಆದ್ರೆ ಯಾವುದಕ್ಕೂ ಒಂದು ತತ್ವಕ್ಕಾಗಿ ನಾವು ಆಚರಿಸ್ಬೇಕು. ನೀನು ಹೀಗ್ ಮಾಡಿದ್ದೀವಿ, ಇನ್ನು ಹೀಗ್ ಮಾಡಿದ್ದಾನೆ ಎಲ್ಲ ನೀವೇ ಹೇಳಬೇಕು. ಯಾರು ಒಂದು ನೋಡಬೇಕು, ಒಂದು ಸಾಕ್ಷಿ ಬೇಕು. ಸಾಕ್ಷಿಯಿಂದಿದ್ರೆ ಯಾವುದು ಸತ್ಯ ಹೇಳಿ ಬಿಡುವುದಿಲ್ಲ. ನಿಜ ಸ್ವಾಮಿ, ಅಲ್ಲಿ ಬಸವಣ್ಣ ಒಂದು ಸಾಕ್ಷಿ ನೋಡಿದೀಯಾ? ಸಾಕ್ಷಿ ಈಶ್ವರನೇ ಸಾಕ್ಷಿಯಾಗಿ ವಸಂತ ಭಸ್ಮ ಮಾಡಿದ್ದವರು ಅಂತ ಲೋಕಕ್ಕೆ ಸಾಧ್ಯ. ಹೌದು, ಇಲ್ಲಿ ಎಲ್ಲ ಹೌದು ಘಟನೆ ಸರಿ, ಇನ್ನು ಒಂದು ಆವೃತ್ತಿ ನೀನು ಕಟ್ಟಿಲ್ಲ, ನಾವು ಮರಳ್ರೆ ಅಂತ ಸಾಕ್ಷಿ ದೊಡ್ಡದು ಯಾವುದು? ಆತ್ಮಸಾಕ್ಷಿ. ನಾನು ಮುರಿದಿದ್ದ ಅವ ಹೌದು ಅಂತ ನಾನೇ ಒಪ್ತೇನೆ, ನಾನಲ್ಲ ಅಂತ ಹೇಳ್ತೇ ಇಲ್ಲ. ಇದ್ರಲ್ಲಿ ನನ್ನ ಅಪೇಕ್ಷೆ, ನನ್ನ ಅಪೇಕ್ಷೆ ಈಡೇರಿಸು, ನಿಮ್ಮ ಅಪೇಕ್ಷೆಯನ್ನು ಪೂರೈಸಬೇಕು ಅಂತ ಹೇಳಿದ್ದಾರೆ. ನಾನು ಈಗ ನನ್ನ ಅಧೀನದಲ್ಲಿಲ್ಲ ಸ್ವಾಮಿ, ನನ್ನ ಜೀವವನ್ನು ಅವನ ಪಾದ ಮೂಲದಲ್ಲಿ ಇಟ್ಟಾಯ್ತು. ಆದ್ದರಿಂದ ಅವ ಒಪ್ಪಿಗೆಯನ್ನು ಸೂಚಿಸಿದ ನಾನು ಕಟ್ಟಿ ನಿಮ್ಮ ಆಶಯನ್ನು ಪೂರೈಸಲು. ಅಂಜನೇಯ ಸ್ವಾಮಿ, ಈಗ ಪ್ರಕರಣ ಇವರಿಗೆ ಮತ್ತೆ ಬಂತಲ್ಲ, ಇನ್ನೊಂದು ಸತಿ ಮುರಿ ಅವನು ಕಟ್ತಾನಂತೆ, ಆಗ್ಬಹುದಾ? ನನಗೀಗ ಪ್ರಾರಂಭ ಮಾಡಿದ್ದೆ ಹೆಚ್ಚಾಗಿದೆ ಸ್ವಾಮಿ, ಈಗೊಂದು ಪ್ರಕರಣ ತಿರುವನ್ನು ಪಡೆದು ಈಗೆಲ್ಲ ಬರ್ತದೆ. ನನಗೆ ನಿರೀಕ್ಷೆಯೂ ಇರಲಿಲ್ಲ, ಅಪೇಕ್ಷೆಯೂ ಇರಲಿಲ್ಲ, ಇದೊಂದು ಪರೀಕ್ಷೆಯಾಗಿ ಪರಿಣಾಮ ಹೊಂದಿದ್ದನ್ನು ಕಾಣುವಾಗ ಆಶ್ಚರ್ಯವೂ ಆಗುತ್ತದೆ. ನಾನು ಇಷ್ಟು ವರ್ಷ ಕಳೆದ್ರು ನೀವು ಇಲ್ಲಿವರೆಗೆ ಇವತ್ತಿನವರೆಗೆ ಬಂದವರು, ನೀವು ನನ್ನ ಪರಿಚಯ ಇದ್ದವರಾಗೆ ಮಾತಾಡ್ತೀರಿ, ಕ್ಷಮಿಸಬೇಕು. ನನಗೆ ನಿಮ್ಮನ್ನು ನೋಡಿದ ಅನುಭವವೂ ಇಲ್ಲ ಸ್ವಾಮಿ. ಅಲ್ಲ, ಬದುಕುತ್ತಾನೆ ಅಂತಾರೆ, ನೀವು ಏನಾದ್ರು ಮಾಡಿ, ಈಗ ಮೂರಲ್ಲ 30 ಬೇಕಾದ್ರು ಕೇಳಿ. ಏನಾದ್ರು ಮಾಡಿ, ಏನಾದ್ರು ಮಾಡಿ, ಏನಾದ್ರು ಮಾಡಿ ಬದುಕಿಸಿ. ಸ್ವಾಮಿ, ಅವನ ಔದಾರ್ಯ ದೊಡ್ಡದಿರಬಹುದು, ನಾನು ಬದುಕಲಿ ಅಂತ ಬೇರೆಯವರ ಬದುಕಿಗೆ ಭದ್ರತೆಯನ್ನು ಕೊಡುವ ಕ್ಷತ್ರಿಯನಾಗಿ ನಾನು ನನ್ನ ಬದುಕನ್ನ ಬೇರೆಯವರಿಂದ ಬೇಡುವ ಮನಸ್ಥಿತಿಯಲ್ಲಿಯೂ ಇಲ್ಲ, ಸ್ವಭಾವವೂ ಅಲ್ಲ. ಆದ್ದರಿಂದ ಬದುಕಲಿಕ್ಕಾಗಿ ಅಲ್ಲ, ನಿಮಗೆ ಬೇಕು ನೋಡುವ ಅಪೇಕ್ಷೆ ಉಂಟು ಅಂತ ಹೇಳಿದ್ರೆ ಅದನ್ನು ಕಟ್ಟುತ್ತೇನೆ. ಅವ ಮುರಿಯಲಿ ಬಿಟ್ಟಿ, ಒಮ್ಮೆ ಮುರಿಯದೇ ಇದ್ದು ನಾನು ಸಾಯ್ತೆ, ಮತ್ತೆ ನಾನು ಬದುಕುವುದಿಲ್ಲ. ಅವ ಮುರಿಯದೇ ಇರಲಿ, ಇದ್ದರೆ ಇಲ್ಲಿಯವರೆಗೆ ಪಂಥದಲ್ಲಿ ನಾನು ಹೇಳಿದ್ದಾನೆ. ಆದ್ದರಿಂದ ನಿಮ್ಮ ಅಪೇಕ್ಷೆಗಾಗಿ ಇನ್ನು ಮತ್ತೆ ಬಿಲ್ಲಿಗೆ ಕೈ ಹಾಕಲಿಕ್ಕಿಲ್ಲ ಅಂತಲೇ ನಾನು ಈ ಅಗ್ನಿಯನ್ನು ರಚನೆ ಮಾಡಿ, ಮತ್ತೆ ನಿಮ್ಮದಾದಂತಹ ಬ್ರಾಹ್ಮಣರ ಅಪೇಕ್ಷೆಗೆ ಪಂಥವನ್ನು ಹೂಡಿದವನೇ ಅಸ್ತು ಅಂತ ಹೇಳಿ ನಾನು ಕಟ್ಟಲಿಕ್ಕೆ ಅನುಮತಿ ಕೊಟ್ಟರೆ
ನಿಮ್ಮ ಆಶೆ ಪೂರೈಕೆಗಾಗಿ ನಾನು ಗಟ್ಟಿಯನ್ನು ಬಿಟ್ಟರೆ ಅವ ಮತ್ತೆ ಮುರಿಯಲಿಲ್ಲ ಅಥವಾ ಮುರಿದ ಏನೇ ಮಾಡಿದರು ನಾನು ಸಾಯ್ತೇನೆ. ಸ್ವಾಮಿ, ಆ ಹುಡುಗ ಅರ್ಧ ಮಾತಾಡಿದ್ದು ಕೇಳಿದ್ರೆ ತುಂಬಾ ಸಿಟ್ಟು ಬರ್ತದೆ. ಮಾತಾಡಿದ್ದಾನೆ ಹಾಗಂತ ಇಂಥದ್ದೆಲ್ಲ ಮಾತಾಡುವಾಗ ಒಂದು ಪ್ರೀತಿಯು ಬರುತ್ತೆ ನೋಡಿ. ಅವರ ಸ್ವಾಭಿಮಾನ ಈಗ ಆಗಿದೆ. ಅವ ಕಟ್ಟುತ್ತಾನೆ, ಮುರಿದ್ರೂ ಸಾಯ್ತಾನೆ, ಮುರಿದೇ ಇದ್ರು ಸಾಯ್ತಾನೆ. ಸುಮ್ಮನೆ ನೀವು ನೋಡ್ಲಿಕ್ಕೆ ಒಂದು ಆಟ, ಇನ್ನೊಂದಕ್ಕಾಗಿ ಬೇಕಾದ್ರೆ ಕಟ್ಟುತ್ತೇನೆ. ಇದರಲ್ಲಿ ತನ್ನ ಜೀವವನ್ನು ಉಳಿಸಿಕೊಳ್ಳುವ ಅವನಿಗೆ ಯಾವ ಆಶೆ ಇಲ್ಲ. ಈಗ ಅಷ್ಟು ಉದಾರಿ ಆಗ್ತಾನೆ, ಅಷ್ಟೊಂದು ಕರುಣಾಳು ಆಗ್ತಾನೆ ಅಂತ ಆಗುವಾಗ ಸ್ವಾಮಿ ಪಂಥ ಪಂಥರು ಅಂತ ಪಂಥರು ಮೊದಲಿನ ಪಂಥ ಹೇಗೋ ಹಾಗೆ ಮುರಿದರೆ ಅವನಿಗೆ ಬಿಟ್ಟರೆ ಮುರಿಯದಿದ್ದರೆ ಅದು ನಾನು ಹೇಳಿದ್ದು ನಾನು ಬಿಡ್ಲಿಕ್ಕೆ ಇಲ್ಲದಿದ್ರು ಅವ ನಾನು ಮುರಿದ್ರು ಮುರಿದಿದ್ರು ಬೆಂಕಿಗೆ ಹಾಕ್ತೇನೆ ಅಂತ ಅವ ಹೇಳಿದ್ರು. ನಾನು ಹಾಗೆ ಸುಮ್ಮನೆ ಕುಳಿತುಕೊಳ್ಳಿಕ್ಕಾಗಿಲ್ಲ. ನಾನು ಮುರಿಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವ ಬದುಕಲೇಬೇಕು, ಇಲ್ಲದಿದ್ರೆ ನನ್ನ ಮಾತು ನಡೆಯುವುದಿಲ್ಲ, ನನ್ನ ಮಾತು ನಡೆಯುವುದಿಲ್ಲ. ಆದ್ದರಿಂದ ಪಂಥ ಬಂತವೆ ಮುರಿಯುವುದಕ್ಕಾದರೆ ಅವನಿಗೆ ಬಿಟ್ಟವು, ಮುರಿಯುವುದಕ್ಕಾಗದೆ ಇದ್ದರೆ ನಾನು ಹೇಳಿದ ಮಾತು ಬಿಟ್ಟದ್ದಲ್ಲ ಅದಿಟ್ಟವು. ಈಗ ಹಾಗಾದ್ರೆ ರಚನೆ ಮಾಡ್ಲೋ, ಶುರು ಮಾಡೋ ರಚನೆ ಮಾಡ್ಲೋ. ನೀವು ನೋಡಿದ್ದೀರಿ ಒಂದು ಮಾತನ್ನು ಕೇಳ್ತೇನೆ ನೀವು ನೋಡಿದ್ದೀರಿ ನಾನು ಕಟ್ಟಿದ ಮೂರು ಸೇತುವೆಯನ್ನ ಕಣ್ಣೆಚ್ಚಿ ನೋಡಿದ ಮಾರ್ಗ. ಹಾಗೆಯೇ ರಾಮ ನಡೆದ ಹಾದಿ ನಾನು ಹೌದು ಅಂತ ಹೇಳಾದ್ರೆ ನೋಡದೆ ಮುರಿಯುತ್ತೇನೆ ಅಂತ ಹೇಳಿದ್ದಾರೆ. ಈ ಸರಿ ಮುರಿಯುವಾಗ ಅದು ಸ್ವಲ್ಪ ನೋಡಿ ಮುರಿಯುತ್ತೆ. ನಾನು ಒಂದ್ಸರ್ತಿ ಸೇತುವೆ ಪರೀಕ್ಷೆ ಮಾಡಬೇಕು. ಹುಡುಗಾಟಿಗೆ ಮಕ್ಕಳಾಟಿಗೆ ಮುಂದುವರೆದಿದೆ, ನೀವು ಹುಡುಗಾಟಿ ಮಾಡ್ಕೊಂಡಿದ್ದೀರಿ. ಸರಿಯಾಗಿ ಒಂದು ಸೇತುವೆ ಕಟ್ಟಿ ಎಷ್ಟು ಮಟ್ಟಿಗೆ ಗಟ್ಟಿ ಇದೆ, ತೀರಾ ಗಟ್ಟಿ ಸೇತುವೆ ನಮ್ಮ ಮುರುಡ ಅಂತ ಒಂದು ಸಾರ್ಥಕತೆ. ನೀವು ಕಾಲಿಟ್ಟು ಮುರಿದಿಟ್ಟು ಮುರಿದ ಓಡಾಡ ಮಟ್ಟಿಗೆ ಸ್ಥಳವಾಗಿದೆ ಪೂರ್ತಿ ನೋಡಿ ಬನ್ನಿ. ನನ್ನದೇನು ಅವಸರ ಇಲ್ಲ, ನಿಮ್ದು ಅವಸರ ಇಲ್ಲ. ನೀವು ಕರ್ಕೊಂಡು ಪೂರ್ತಿ ನೋಡಿ. ನಾನು ಒಂದ್ಸರ್ತಿ ಆ ಕಡೆ ಹೋಗಿ ಮತ್ತಿಲ್ಲಿ ಬಂದು ಮತ್ತೆ ಮಧ್ಯದಲ್ಲಿ ನಾನು ಅರಿ ಪರೀಕ್ಷೆ ಮಾಡಿದ್ದು ಎಷ್ಟು ಮಟ್ಟಿಗೆ ಅರಿ ಆಯ ಪರೀಕ್ಷೆ ಮಾಡಿ. ನೀವು ಎಷ್ಟು ಸಮಯ ಬೇಕಾದ್ರೂ ತಕ್ಕೊಳ್ಳಿ ಅಂತೂ ನೀವು ಮುರಿ ಅಂತ ಹೇಳಿದಲ್ಲಿ ನಾನು ನೋಡಿದ್ದೆ. ಹಾಗಿದ್ರೆ ಹೇಳಿ, ನಾನು ಒಂದ್ಸರ್ತಿ ಸೇತುವೆ ಮೇಲೆ ಮಧ್ಯದಲ್ಲಿರುವ ಗತಿಯನ್ನ ನೋಡಿ ಕಂಬ ಎಲ್ಲ ಎಷ್ಟು ಮಟ್ಟಿಗೆ ಗತಿ ಇದೆ ಅದೆಲ್ಲ ಪರೀಕ್ಷೆ ಮಾಡಿ ನಾನು ಇವರಿಗೆ ಹೇಳ್ತೇನೆ ಮುರಿಯುವುದಾದ್ರು. ಅಂದ್ರೆ ನಾನು ಇನ್ನು ಪಕ್ಷವೂ ಇವರು ಪಕ್ಷವೂ ಇಬ್ಬರು ನನಗೆ ಹತ್ತಿರ. ಹಾಗಾದ್ರೆ ನೀವು ಹೀಗೆ ಹೇಳ್ತೇನೆ, ಈಗ ಅವನಿಗೆ ಕೊಟ್ಟು ಅಂತ ಹೇಳಿದಾಗ ನೀವು ನನಗೆ ಮುರಿ ಅಂತ ಹೇಳ್ಬೇಕು, ಮುರಿಯುವುದಾದ್ರೆ ಮುರಿ ಅಂತ ಹೇಳುವ. ನಾನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿ, ಮುರಿಯುವುದಾದ್ರೆ ಮುರಿ ಅಂದ್ರೆ ಭವಿಷ್ಯದಲ್ಲಿ ಅವಕಾಶ ಇಟ್ಟಿದೆ. ಆದ್ದರಿಂದ ಈ ಸೇತು ಸ್ವಲ್ಪ ಓಡಾಡ, ನಾವು ಓಡಾಡ್ಬೋದ. ನೀವು ಓಡಾಡಿ, ನೀವು ನೋಡಿ. ಇಲ್ಲಿಯವರೆಗೆ ಔನ್ನತಿತ್ತು ಏನು, ನಿನ್ನ ಸೇತುವೆಯನ್ನ ನೋಡದೆ ಮುಗಿತೇನೆ ಅಂತ. ಈ ಸಾರಿ ನನ್ನದು, ನನ್ನ ಸೇತುವೆಯನ್ನ ಮುರಿಯುವಾಗ ನಾನು ನೋಡುವುದಿಲ್ಲ, ಕಣ್ಣು ಮುಚ್ಚಿಕೊಳಿಸ್ಕೊಳ್ಳ ಸೇತುವೆ ಪರೀಕ್ಷೆ ಮುಂದರಿ ಮುರಿಯುವುದ.
ತನ್ನ ಸಂಪೂರ್ಣ ಶಕ್ತಿಯನ್ನು ವ್ಯಯಿಸಿ ಸೇತುವೆಯನ್ನು ಮುರಿಯುವುದಕ್ಕೆ ನೋಡಿದ್ರೆ ಮುರಿಯುವುದು ಅಲ್ಲಾಡುವುದಕ್ಕಿಲ್ಲ ಹಾಗಾದ್ರೆ ರಾಮನನ್ನು ಅಂತರಂಗದಲ್ಲಿ ಸತ್ಯ ನನ್ನ ಸತ್ವ ಎನ್ನುವ ಹಾಗೆ ತಿಳಿದು ಅದು ರಾಮಬಲ ಎನ್ನುವುದನ್ನು ತಿಳಿದು ವಿನಿಯೋಗಿಸಿದ್ರೆ ರಾಮನೇ ನನ್ನ ಕೈ ಬಿಟ್ಟ, ರಾಮನನ್ನ ಬಲ ಅಲ್ಲ, ರಾಮನನ್ನ ಸತ್ವ ಅಲ್ಲ ಅಂತಾದ್ರೆ ರಾಮ ಭಕ್ತನೆಂಬಾಗಿರುವುದು ಹೋಯಿತೆ. ನಾನೊಬ್ಬ ಶಕ್ತ ಸಮರ್ಥ ಎನ್ನುವ ಭಾವದಿಂದ ಅಲ್ವಲ್ಲ ಈ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡದ್ದು. ಇದು ರಾಮಕಾರ್ಯ ಎನ್ನುವ ಭಾವದಿಂದ ತೊಡಗಿಸಿಕೊಂಡ ಕಾಲಕ್ಕೂ ಈ ಕಾರ್ಯ ಅಸಾಧ್ಯ ಅಂತಾದರೆ ಹಾಗೆ ಆಗಿದೆ. ರಾಮ ರಾಮ ಸೇವೆಯಲ್ಲಿ ತೊಡಗಿಸಿಕೊಂಡ ನಾನು ರಾಮನಿಂದ ದೂರ ಆಗುತ್ತೇನೆ. ಆ ಮಾತೇ ನನ್ನ ಪ್ರಭುವಿಗೆ ಇಷ್ಟವಾಗದೆ ಆದರೆ ನನ್ನನ್ನು ದೂರ ಮಾಡಿದ್ನು. ಇವನ ಸಾಯುವ ಸ್ಥಿತಿಯಲ್ಲಿ ನಾನಿಲ್ಲ. ಜೀವಿತೇ ಕೃತ ಬುದ್ಧಿಸ್ತ್ವಂ, ಬದುಕಬೇಕೆಂಬ ಆಸೆ ನಿನಗೇ ಉಂಟು ಹನುಮಂತ. ಆದ್ದರಿಂದ ಪ್ರತಿಜ್ಞಾ ನ ನಿವಾರಯ, ನಾನು ಸರಯುವನ್ನು ಪ್ರವೇಶ ಮಾಡ್ತೇನೆ ಎನ್ನುವ ದೃಷ್ಟಿಯಿಂದ ಉಳಿದವರೆಲ್ಲ ನನ್ನ ಹಿಂದೆ ಬಂದ ಹಾಗೆ ನೀನು ಬರಕೂಡದು, ನೀನು ಬದುಕಬೇಕು ಅಂತ ಹೇಳಿದವನು ಪ್ರಭು. ಬದುಕಿದ ಕಾಲಕ್ಕೆ ಯುಗ ಯುಗದಲ್ಲಿಯೂ ನಿನಗೆ ದರ್ಶನವನ್ನು ಕೊಟ್ಟು ಪುನರುಜ್ಜೀವನಗೊಳಿಸುವ ಭಾರ ನನ್ನದು ಅಂತ ಹನುಮನ ಭಾರವನ್ನು ನೆತ್ತಿದ ಪ್ರಭು ಇಷ್ಟು ಸುಲಭವಾಗಿ ಹೀಗೆ ತನ್ನನ್ನು ದೂರ ಮಾಡುತ್ತಾನೆ ಎನ್ನುವಂತಹ ಭಾವ ಇರಲಿಲ್ಲ. ಪ್ರಭು ಪ್ರಭು ಇಲ್ಲ, ಸಾಕು, ಬದುಕು ಸಾಕು ಅಂತ ಹೇಳಿದ್ರೆ ಸಾವು ಹತ್ತಿರ ಬರುವುದಿಲ್ಲ. ಸಾವು ಬೇಕು ಅಂತ ಹೇಳಿದ್ರೆ ಬದುಕೇ ಕಣ್ಣೆದುರಿಗೆ ಬಂದು ಪ್ರಶ್ನೆಯಾಗುತ್ತದೆ. ಉತ್ತರವಾದ ರಾಮ ಕಣ್ಣಿಗೆ ಕಾಣಿಸದು, ಉತ್ತರ ನನಗೆ ತಿಳಿಯುದು. ಪ್ರಭೋ 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 ಶವಕದಿಂದ ಸುರಾಧೀಶ
ಹೆಚ್ಚುತ್ತಾ ಆ ಕಣ್ಣೀರಿನ ಮಧ್ಯದಲ್ಲಿಯೂ ನಿನ್ನನ್ನು ನೋಡುವ, ಅಲ್ಲಾ ಕಣ್ಣೀರಿನ ಮಧ್ಯದಲ್ಲಿಯೇ ನಿನ್ನನ್ನು ನೋಡುವ ಪ್ರಯತ್ನ ಮಾಡುವವರಿಗೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವ ದಿವ್ಯ ಮಂಗಳ ಸ್ವರೂಪ ಪ್ರಭು. ಧನುರ್ಧಾರಿಯಾಗಿ ನಿಂತಹ ನಿನ್ನ ನಿಲುವನ್ನು ಕಾಣುವಾಗ, ದಿವ್ಯ ಮಂಗಳ ಸ್ವರೂಪವನ್ನು ನೋಡುವಾಗ ಸಂತೋಷ ಪಟ್ಟು ಸಂಭ್ರಮದಿಂದ ಹಾಡುತ್ತಾ ಕುಣಿಯುತ್ತಾ ಇರಬೇಕಾದ ಈ ನಿನ್ನ ದಾಸ ಮತ್ತೆ ಮತ್ತೆ ಕಣ್ಣೀರನ್ನೇ ಸುರಿಸುತ್ತಾ ನಿನ್ನ ಪಾದ ತೊಳೆಯುವಂತಹ ದಯನೀಯ ಸ್ಥಿತಿಯಲ್ಲಿ ಕುಸಿದು ಕುಳಿತಿದ್ದಾನೆ ಪ್ರಭು, ಕುಸಿದು ಕುಳಿತಿದ್ದಾನೆ ನೋಡು ಪ್ರಭು. ಸಂಕಲ್ಪ ಕರ್ಮ ಎನ್ನುವಂತಹದ್ದು ಒಟ್ಟಾಗಿ ಶುದ್ಧತೆಯಿಂದ ನಿಷ್ಕಲ್ಮಶವಾಗಿದ್ದಾಗ ಮಾತ್ರವೇ ಕಾರ್ಯ ಸಾಧಿತವಾಗುತ್ತದೆ. ಅದು ರಾಮಪಥ, ಅದು ರಾಮಮಾರ್ಗ ಎನ್ನುವ ದೃಢವಾದ ಮಾತನ್ನು ಆ ಹುಡುಗರಲ್ಲಿ ಆಡುತ್ತ ಸನ್ಮಾರ್ಗದಲ್ಲಿ ನಾನಿದ್ದೇನೆ ಎನ್ನುವ ಭಾವದಿಂದ ಆತ ಕಟ್ಟಿದ ಸೇತುವನ್ನು ಮುರಿಯುವ ಪ್ರಯತ್ನವನ್ನು ಮಾಡಿದ್ರೆ ಇಲ್ಲ ಹನುಮ ನೀನು ದುರ್ಮಾರ್ಗದಲ್ಲಿದ್ದಿ ಎನ್ನುವ ಹಾಗೆ ಪ್ರಭೋ ನೀನೇ ಮಾತಾಡುವ ಹಾಗೆ ಈ ಸೋಲು ಸವರಿಸಿತಲ್ಲ ಸ್ವಾಮಿ. ರಾಮ ಸತ್ವವನ್ನು ಸೋಲಿಸಿದ ನಾನು ನಿನ್ನ ದಾಸನಾಗಿ ಉಳಿಯುವ ಯೋಗ್ಯತೆಯನ್ನು ಜೀವ ಯೋಗ್ಯತೆಯನ್ನು ಕಳೆದುಕೊಂಡಂತಹ ಸ್ಥಿತಿ ಯಾಕೆ ಪ್ರಭು? ಈ ನಿನ್ನ ದಾಸನಿಗೆ ಸೋಲನ್ನು ಕೊಟ್ಟು ಯಾವ ಸಂಭ್ರಮ ಯಾವ ಸಂತೋಷವನ್ನು ಅನುಭವಿಸುತ್ತಾನೆ ನನ್ನ ದೇವರು? ಖಂಡಿತಕ್ಕೂ ಇರುವಂತ ಪ್ರಪಂಚದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯನೊಬ್ಬಾತ ರಾಮ ಎಂಬ ಎರಡಕ್ಷರವನ್ನು ಲಕ್ಷ ಲಕ್ಷ ಜಪಿಸಬೇಕೆಂಬುದಿಲ್ಲ. ಶುದ್ಧಾಂತಃಕರಣದಿಂದ ಪರಮಭಾಗವತನಾಗಿ ಭಕ್ತಿಯಿಂದ ಒಮ್ಮೆ ರಾಮ ಎಂಬ ಎರಡಕ್ಷರವನ್ನು ಹೇಳಿದ ಕಾಲಕ್ಕೆ ಲಕ್ಷ ಲಕ್ಷ ಜನ್ಮಾಂತರದ ಪಾಪಗಳನ್ನು ಕಳೆದುಕೊಂಡು ಪುಣ್ಯಾತ್ಮರಾಗಿ ವಿಜೃಂಭಿಸುವಂತಹ ರಾಮ ನಾಮವನ್ನು ಇಂತಹದ್ದೊಂದು ಆಘಾತ ಇಂತಹದ್ದೊಂದು ಸೋಲು ಇದು ಸಾವಲ್ಲದೆಯೇ ಬದುಕು ಅಂತ ರಾಮನಾಗಿ ಒಂದು ಆಡಿದ ಮಾತನ್ನು ರಾಮನಾಗಿ ಬಂದು ನಿಂತು ಸಾವನ್ನು ನೋಡಬೇಕೆಂಬ ಅಪೇಕ್ಷೆಯೋ ಪ್ರಭು? ಸಾವಾದರೂ ನಿನ್ನೆದುರಿಗೆ, ಬದುಕಾದರೂ ನಿನ್ನೆದುರಿಗೆ, ನೀನಿಟ್ಟಂತೆ ಇರುವವ ನಾನು, ಇನ್ನಷ್ಟು ಹೃದಯಕ್ಕೆ ಬೇಕೆನ್ನ ರಾಮ ರಾಮ. ಸ್ವಾಮಿ ನಿನ್ನ ಹೃದಯದಿಂದ ನನ್ನನ್ನು ದೂರಾಗಿಸಿರಿ ಅಂತ ಪ್ರತ್ಯೇಕ ಹೇಳಬೇಕು. ಇದು ಇದೋ ಕುಸಿದು ಕುಳಿತ ಹನುಮನನ್ನು ಎತ್ತುವ ಸಮುದ್ಧರಣ ಮಾಡುವುದಕ್ಕೆ ಕರಾವಲಂಬನ ಕೊಡಬೇಕು ಪ್ರಭೋ. ಮಾಹಿಮ ಯಾಕೆ ಹೀಗೆ, ಯಾಕೆ ಹೀಗೆ, ಏನಿದು ಅಂತರಂಗ ದರ್ಶನ ನನಗೆ ನಾಮರೂಪ ಇಷ್ಟ ಆಗದಿದ್ರೆ ಲೋಕಕ್ಕೆ ಈ ಭಕ್ತನ ಭಾವ ಪರವಶ
ಸೋತದ್ದು ಹೌದಲ್ಲ. ನೀನು ಯಾರಿಗೆ ಸೋಲುವುದಕ್ಕೆ ಹೆದರುತ್ತೀ? ರಾಮನಲ್ಲದನು. ರಾಮನಿಗೆ ಸೋಲುವುದಕ್ಕೆ ನಿನ್ನಲ್ಲಿ ಏನಾದರೂ ಬೇಸರ ಉಂಟು? ರಾಮನಿಗೆ ಸೋಲುವುದು ಪ್ರತ್ಯೇಕ ಉಂಟು, ಸೋತಾಗಿದೆ. ದಾಸೋಹಂ ಕೋಸಲೇ ಅಲ್ಲೋ. ಈಗಲೂ ನೀನು ಸೋತದ್ದು ಅಲ್ಲಿಗೆ. ಹಾಗಾಗಿಯೇ ನಿನ್ನನ್ನು ಎತ್ತಿ ಎದೆಗಾಣಿಸಿಕೊಂಡು ಸಂತೈಸ್ತಾ ಹೇಳ್ತಾ ಇದ್ದೇನೆ ಕೇಳು. ನೀನು ಸೋತದ್ದು ನನಗೇ, ನೀನು ಸೋತದ್ದು ರಾಮನಿಗೆ, ಸೋತದ್ದು ರಾಮನಿಗೆ, ಪುನಃ ಸೋತದ್ದು. ಹೇಗೆ ಸ್ವಾಮಿ? ಹೇಗೆ? ಹಿಂದೆ ರಾಮಾವತಾರದಲ್ಲಿ ರಾವಣಾದಿ ಖಳರನ್ನ ಸಂಹರಿಸುವುದಕ್ಕಾಗಿ ಬಂದು ಈ ಅವತಾರದ ಅಂತ್ಯದಲ್ಲಿ ನಿಮ್ಮೆಲ್ಲರಿಗೂ ಮಾತು ಕೊಟ್ಟದ್ದು ನೆನಪಿದೆ ಅಷ್ಟೇ. ಪ್ರತಿ ಯುಗದಲ್ಲಿಯೂ ನಿನಗೆ ದರ್ಶನವನ್ನ ರಾಮ ರೂಪದಲ್ಲಿಯೇ ನೀಡ್ತೇನೆ. ಅದೇ ನಿರೀಕ್ಷೆ ಅಪೇಕ್ಷೆ ಇದ್ದವಲ್ಲ, ಅದಕ್ಕೊಂದು ಪ್ರಮೇಯ ಈ ಕಾಲದಲ್ಲಿ ಸನ್ನಿಹಿತವಾಗಿದೆ. ಅಷ್ಟೇ ಅಲ್ಲ, ಜ್ಞಾನಿಗಳಾದವನು ನನ್ನ ಈ ಸದ್ಯದ ಅವತಾರವನ್ನ, ಕೃಷ್ಣಾವತಾರವನ್ನ ಗುರುತಿಸಿದ್ದಾರೆ. ಜಾತ ಕಂಸವರಾಕ್ಷಾಯ, ಕಂಸಾದಿ ಧರ್ಮಕ್ಕೆ ಕಂಟಕಪ್ರಾಯರಾಗಿರುವಂತಹ ಅಂಥವರನ್ನ ಕೊಂದು ಮುಗಿಸುವುದಕ್ಕಾಗಿಯೇ ಧರೆಗೆ ಇಳಿದು ಬಂದಿದ್ದೇನೆ ಎಂದು ಜ್ಞಾನಿಗಳು ಅರ್ಥೈಸಿಕೊಂಡಿದ್ದಾರೆ. ಹಾಗಿದ್ರೆ ಕಂಸ ಅಂತಂದ್ರೆ ಕೇವಲ ಒಬ್ಬ ಕಂಸ ಎಂಬ ವ್ಯಕ್ತಿ ಅಂತಲ್ಲ, ಧರ್ಮಕ್ಕೆ ಯಾರೆಲ್ಲ ಆ ಕಂಸವಾಗಿ ಆವರಣವಾಗಿ ಬಂಧನದಲ್ಲಿ ಧರ್ಮವನ್ನು ಇಡುವ ಪ್ರಯತ್ನವನ್ನು ಮಾಡ್ತಾರೋ ಅಂಥವರನ್ನೆಲ್ಲ ಮುಗಿಸುವುದಕ್ಕಾಗಿಯೇ ಈ ನನ್ನ ಅವತಾರ. ಈ ಅವತಾರದಲ್ಲಿ ಹಿಂದೆ ನಿಮ್ಮಂತಹ ಕಪಿನಾಯಕರನ್ನು ಹೊಂದಿ ಹೇಗೆ ನನ್ನ ಉದ್ದೇಶವನ್ನು ಸಾಧಿಸಿದ್ದೇನೋ, ಅನುಗ್ರಹವನ್ನು ದಯಪಾಲಿಸಿದ್ದೇನೆಯೋ, ಹಾಗೆಯೇ ಧರ್ಮಾತ್ಮರಾದಂತಹ ಪಾಂಡುನಂದರನ್ನ ನನ್ನ ಕೈ ಆಯುಧಗಳಾಗಿ ಹೊಂದಿದ್ದೇನೆ. ಪಾಂಡವಾನ ಧನಂಜಯೋಸ್ತಿ ಮಮ ಪ್ರಾಣಾಹಿ ಪಾಂಡವ. ನನ್ನ ಪ್ರಾಣ ಪಂಚ ಪ್ರಾಣಗಳಾಗಿರುವವರು ಪಾಂಡವರು, ಅವರಲ್ಲಿ ಈ ಧನಂಜಯನೇ ನನ್ನ ನಾನಾಗಿದ್ದೇನೆ. ಹಾಗಾಗಿ ಇವನಿಂದ ಮುಂದೆ ಬೇಕಾಗಿರುವುದು ಎಣೆ. ಆ ಕಾಲದಲ್ಲಿ ಇವನ ಸ್ವಭಾವ ನಿಮ್ಗೆ ಈಗ ಗೊತ್ತಾಯ್ತಲ್ಲ, ಇವನು ಧರ್ಮಾತ್ಮನು ಹೌದು, ಈ ಪ್ರಾಯಕ್ಕೆ ತೀರ್ಥಾಟನೆ ಬಂದದ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಆದರೆ ಇವನಲ್ಲಿ ಒಂದು ದೋಷ ಉಂಟು. ಪರಿಚಯ ಮಾಡಿಕೊಂಡಲ್ಲ ನೀವು ಪ್ರಾರಂಭದಲ್ಲಿ, ನಾನೇನು ಕದ್ದು ಕೇಳಲಿಲ್ಲ. ಆದ್ರೆ ತಿಳಿತದೆಯಲ್ಲ, ನೀನು ಕೇಳುವುದು ಮಾತ್ರ, ಕದ್ದು ಕೇಳುವುದು ಅಂತ ನಿನ್ನ ಬಾಯಿ ಅದೂ ಇಲ್ಲ. ನಾನು ಬಂದ್ರೆ ಎಲ್ಲವನ್ನೂ ಕದ್ದಾಗಿ ಎಲ್ಲರೂ ಬರ್ತಾರೆ. ಆ ಅರ್ಥದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಿನ್ನಷ್ಟು ದೊಡ್ಡ ಕಳ್ಳನೇ ಇಲ್ಲ. ಹಾಗಾಗಿ ನೀನು ಪರಿಚಯ ಮಾಡುವಾಗ ಹೇಳಿದೆ ಅವನಿಗೆ, ದಾಸೋಹಂ ಕೋಸಲೇಂದ್ರಸ್ಯ, ಇಂಥವನ ಮಗ, ಇಂಥವಳಿಗೆ ನನ್ನ ತಾಯಿ ಎಲ್ಲವನ್ನು ಹೇಳಿದ್ರು ಅದನ್ನು ಮರೆಯಲಿಲ್ಲ. ಅವನು ಹೇಳಿದ್ನ ವಾಸುದೇವಸ್ಯ ಅಂತ ಇಲ್ಲ, ಅವನಿಗಿರುವ ಒಂದು ಸ್ವಭಾವ ಏನು ಹೇಳಿದ್ರೆ ಅಹಂಕಾರ. ಹಾಗಾಗಿ ಜಾಗೃತ ಆಗ್ಬಿಡ್ತದೆ. ನಿನ್ನಂತಹ ಎಂದಿಗೂ ಅಹಂಕಾರವನ್ನು ಪಡೆಯದೇ ಇರುವ ವ್ಯಕ್ತಿ ಅವನೊಡನೆ ಇದ್ರೆ ಮುಂದೆ ನನ್ನ ಈ ಧರ್ಮ ಕಾರ್ಯವನ್ನು ಸಾಧಿಸುವುದಕ್ಕೆ ಅನುಕೂಲವಾಗ್ತದೆ. ಆ ಕಾರಣಕ್ಕಾಗಿ ನಡೆದ ಪ್ರದರ್ಶನ. ಹಾಗಾಗಿ ಇನ್ನು ಮುಂದೆ ಅವನ ಜೊತೆಯಲ್ಲಿ ಅಂದ್ರೆ ನನ್ನ ಕಾರ್ಯಕ್ಕಾಗಿ ನೀ ಇದ್ದು ಧರ್ಮ ಪಾಲನೆಯಲ್ಲಿ ಸಹಯೋಗವನ್ನ ನೀಡುವುದು. ಸ್ವಾಮಿ, ಬ್ರಹ್ಮಾಂಡ ಗರ್ಭ, ಸಂಪೂರ್ಣ ಬ್ರಹ್ಮಾಂಡವನ್ನೇ ನನ್ನ ಒಳಗಿರಿಸಿಕೊಂಡರು. ಆ ಬ್ರಹ್ಮಾಂಡದ ಒಳಗೆ ಆಗಾಗ ಆಗಾಗ ರಾಮರೂಪಗಳನ್ನು ಧರಿಸಿ ಬರುವಂತಹ ಮಹಾ ವ್ಯಕ್ತಿತ್ವ. ಯಾಕಾಗಿ ಅಂತ ಕೇಳಿದ್ರೆ ನಿನ್ನಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮಾಂಡವನ್ನೇ ಧರ್ಮದಿಂದ ಕಾಪಿಡುವುದಕ್ಕೆ ಬೇಕಾಗಿ ಅದಕ್ಕೆ ನಾನಾ ಪ್ರಸಂಗಗಳನ್ನು ರಚನೆ ಮಾಡಿದ್ವಿ, ನಾನಾ ಪಾತ್ರಗಳನ್ನು ಮುಂದೆ ಬಿಡುತ್ತೀವಿ. ಸ್ವಾಮಿ, ನಿಜವಾಗಿ ಅವನ ಮಾತು ಸ್ವಲ್ಪ ಸಿಕ್ಕು ಬರುವ ಹಾಗಿದ್ರು ಮತ್ತೆ ಮತ್ತೆ ಮುಗಿಯುವ ಹಂತಕ್ಕೆ ಬಂದಾಗ ಬಹಳ ಒಳ್ಳೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದ. ಏನು ಮಾಡುವ? ಆದರೆ ನಿಜವಾಗಿ ಅನ್ನಿಸ್ತದೆ ಸ್ವಾಮಿ, ಯಾಕೆ ಅಂಥವನನ್ನು ತನ್ನ ಪ್ರಾಣವೆಂಬಂತಹ ನೆಲೆಯಲ್ಲಿ ನೀನೇ ಸ್ವೀಕಾರ ಮಾಡುವ ವ್ಯಕ್ತಿತ್ವ ಅವನದ್ದು ಅಂತಾದರೆ ಸ್ವಾಮಿ ಅನ್ನಿಸ್ತಾರೆ ಯಾವತ್ತಿಗೂ ಅವನ ನನ್ನ ಜೊತೆಯಲ್ಲಿಯೇ ಇರಬೇಕು, ನಾನವನ ಜೊತೆಯಲ್ಲಿ ಸದಾಕಾಲ ಇರಬೇಕು. ಯಾಕೆ ಹಾಗಿದ್ದಾಗ ನೀನು ಅವನನ್ನೇ ಅಂತರಂಗದಲ್ಲಿ ಇಟ್ಟುಕೊಂಡಿದ್ದೆ ಅಂತಾದರೆ ನಾನು ಕೇವಲ ರಾಮದಾಸನ, ರಾಮ ಸಂಸಾರಕ್ಕೆ ದಾಸರು ಮತ್ತು ಅವನು ನಿನ್ನ ಸಂಸಾರಕ್ಕೆ ಸೇರಿದವ ಅಂತಾದರೆ ಸದಾಕಾಲ ಅವನ ಜೊತೆಗೇ ಇರುತ್ತೆ. ಹೊತ್ತು ಹಲವೇಕೆ ಅಣ್ಣ ತಮ್ಮಂದಿರು ಒಟ್ಟಾಗಿಯೇ ಇಲ್ಲದ ಕಾಲದಲ್ಲಿ ಇಂತಹ ವಿಕ್ರಮಿಯಾಗಿಯೂ ಆಯುಧಗಳನ್ನು ಅಣ್ಣನ ಸಜ್ಜಾಗ್ರಹದಲ್ಲಿ ಇಡಲಿಕ್ಕೆ ಒಪ್ಪುತ್ತಾನೆ. ಹಾಗಾಗಿ
ಧರ್ಮಾತ್ಮನೆ ಇದ್ದಾನೆ ನಿಶ್ಚಯ ಸ್ವರಂಜಯ ಬ್ರಾಹ್ಮಣೋತ್ತಮರೇ ಕಣ್ಣು ತೆಗಿಲ್ಲ ನಾನು ನಿಮ್ಮ ಅಪೇಕ್ಷೆಗೆ ಅನುಗುಣವಾಗಿ ನೀವು ನೋಡಬೇಕು ಎನ್ನುವ ಆಶೆಗೆ ಕಟ್ಟಿದ್ದೇನೆ. ಅವ ಮುರಿಯುವುದನ್ನು ಮತ್ತೆ ನೋಡುವುದಿಲ್ಲ ಅಂತ ಹೇಳಿದ್ದೇನೆ. ಮುರಿದಿದ್ದಾನೋ ಬಿಟ್ಟಿದ್ದಾನೋ ನೋಡುವುದಿಲ್ಲ. ಈಗ ಅಪ್ಪಿಕೊಂಡ ಕಾರಣ ನಾನು ಕಣ್ಣು ಬಿಟ್ಟು ನೋಡು ನಿಮಗೆ ಬ್ರಾಹ್ಮಣರೇ ಕಾಣ್ತಾ ಇರುವಂತೆ ಕಾಣುವ ರೂಪವನ್ನ ಅರ್ಥೈಸಿಕೊಂಡೆ ತಾನೆ ಭಾವಯ್ಯ. ತಿರುಗಿ ಉತ್ತರ ಭಾವಯ್ಯ ಅಂತಲೇ ಬರಬೇಕಾಗ್ತದೆ. ಅಷ್ಟೇ ಅಲ್ಲ ಸ್ವಾಮಿ ಎಷ್ಟು ಹತ್ತಿರಕ್ಕೋ ನನಗೆ ಭಾವಯ್ಯ ಅದಕ್ಕಿಂತ ಹತ್ತಿರಕ್ಕೆ. ಆದ್ದರಿಂದ ಹಾಗೆ ಕರೆಯುವುದು ನಾನು ಸರಿ. ಈಗ ನಡೆದಿರುವ ರೂಪನಿಗೆ ಎಲ್ಲಿಗೆ ಬಂದು ಕಾಣಿಸಿಕೊಳ್ತೀವಿ ಹೇಗೆ ಹೇಗೆ ಇರ್ತೀವಿ ಅಂತೂ ಬಂದೇ ಅಲ್ಲ. ಅಂತೂ ರಾಮನು ನಾನೇ ಕೃಷ್ಣನು ನಾನೇ. ಇವನು ಕಂಡದ್ದು ರಾಮನನ್ನು, ನೀನು ಕಾಣುವುದು ಕೃಷ್ಣನನ್ನು. ಅಂತೇಗಾದ್ರೆ ಲೋಕ ರಾಮಕೃಷ್ಣ ಅಂತ ಕರೀಲಿ. ಹಾಗೆ ಅಂತೂ ಈ ಪ್ರಸಂಗಕ್ಕೆ ಒಬ್ಬ ರಾಮಕೃಷ್ಣ ಭಟ್ಟರಾಗಿ ಬಂದ್ರಲ್ಲ. ಈ ರೂಪಕವನ್ನು ಅರ್ಥೈಸಿಕೊಂಡಿದ್ದಾನೆ. ಇಲ್ಲಿ ನಿನ್ನ ಅರ್ಥ ಅಂತ್ಯವೂ ಇದರ ಉದ್ದೇಶವಲ್ಲ. ಅಥವಾ ಆಂಜನೇಯನ ಅಂತ್ಯವು ಅವನ ರಾಮ ಭಕ್ತಿಯನ್ನ ಕಡಿಮೆ ಅಂತ ತೋರಿಸುವುದು ಉದ್ದೇಶವಲ್ಲ. ನಿಮ್ಮಿರುವುದರಿಂದ ಮುಂದಕ್ಕೆ ಆಗಲಿಕ್ಕಿರುವುದು ಮಹತ್ಕಾರಿ. ಈ ಮಹಾನಾಟಕ ರಂಗ ಹೇಗೆ ಸೂಚಿಸ್ತಾನೋ ಹಾಗೆ ಪಾತ್ರ ಮಾಡ್ಲಿಕ್ಕಲ್ವೋ ನಾನಿರುವುದು. ಅವನೊಟ್ಟಿಗೆ ನನ್ನೊಟ್ಟಿಗೆ ಇವನು ಸೇರಿಕೊಳ್ತಾನೆ ಅಂತ ಹೇಳಾದ್ರೆ ನಿಜವಾಗಿ ಆ ರಂಗದಲ್ಲಿ ನಾವು ವಿಜೃಂಭಿಸಿದೆ. ನೀನು ಅನುಗ್ರಹ ಬೇಕು ಸ್ವಾಮಿ. ವೀರಪ್ಪ ಅವ ಪ್ರಾರಂಭ ಮಾಡಿದ್ದೆ ಅವನ ವೀರತನವನ್ನೇ ಸದಾ ಕಾಲ ನೋಡುವ ಆ ಸೌಭಾಗ್ಯ ವಿಶೇಷವನ್ನು ನೀನು ಖರೀದಿಸ್ತೀಯ ಅಂದ್ರೆ ಸಹ ಅತ್ಯಂತ ಪ್ರೀತಿಪೂರ್ವಕವಾಗಿ ಒಪ್ತೇನೆ. ಆದರೆ ನಡೆದ ಪ್ರಕರಣವನ್ನು ನೋಡುತ್ತಾ ನೋಡುತ್ತಾ ಸೇತು ಭಂಗ ಪ್ರಸಂಗವೇ ಆಗಿ ಹೋಯಿತು ಅಂತ ಇತ್ತು. ಭೌತಿಕವಾಗಿ ಸೇತು ಭಂಗ ಆಗಿ ಹೋದ್ರು ಆದರೆ ನಿಮ್ಮಿಬ್ಬರಲ್ಲಿನ ಸ್ನೇಹ ಸೇತು ಇದು ಬಂಧನವಾಗಿ ಇದು ಸೇತು ಬಂಧ ಎನ್ನುವ ಪ್ರಸಂಗವನ್ನು ನೀನು ನಿರ್ಮಾಣ ಮಾಡಿದೆ ಅಂತಾದ್ರೆ ಈಗ ಸ್ವಲ್ಪ ಪಕ್ಷ ವಿರೋಧ ಪಕ್ಷದಲ್ಲಿ ನಿಂತು ಮಾತಾಡಿ ಇದೊಂದು ಪ್ರಸಂಗ ಮಾಡಿಸಿ ಸ್ವಾಮಿ. ಇನ್ನೇನೇ ಪ್ರಸಂಗ ಆದ್ರೆ ನಾವಿಬ್ರು ಒಂದೇ ಪಕ್ಷದಲ್ಲಿ ಇದೊಂದು ಒಳ್ಳೆಯ ಮಾತಾಡುವ ಪ್ರಸಂಗ ಮಾಡಿ ಅಂತೂ ಲೋಕ ಕಲ್ಯಾಣವನ್ನೇ ಹಾರೈಸುತ್ತ ಧರೆಗಿಳಿದು ಬಂದ ಪರಮಾತ್ಮ ಲೋಕಕ್ಕೆ ಮಂಗಳವನ್ನುಂಟು ಮಾಡಲಿ ಎಂಬುದು ಭಾಗವಹಿಸಿದ ಕಲಾವಿದರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಪ್ರಾರ್ಥಿಸ್ತೇನೆ. ಅದರೊಟ್ಟಿಗೆ ಕಾರ್ಯಕ್ರಮಕ್ಕೆ ಮಂಗಳವನ್ನ ಕಾಣಬೇಕು ಅಂತ ಭಾಗವಹಿಸಿ ಪ್ರಾರ್ಥಿಸ್ತೇನೆ. ಹಾಗೆಯೇ ಇಷ್ಟೊತ್ತಿನ ಕಾಲ ನಮ್ಮೆಲ್ಲರಿಗೂ ಪ್ರೋತ್ಸಾಹದಾಯಕವಾಗಿ ಸಭಿಕರು ವರ್ತಿಸಿದ್ದೀರಿ. ನಿಮ್ಮ ಈ ತಾಳ್ಮೆಗೆ ನಾವು ಧನ್ಯವಾದವನ್ನ ತಿಳಿಸುತ್ತೇವೆ. ಸಹಕರಿಸಿದ ಧ್ವನಿವರ್ಧಕರವರು ಹಾಗೂ ಎಲ್ಲ ಪೂರ್ವ ನಾಗರಿಕರು, ಮಹನೀಯರು, ಕಲಾವಿದರು ಎಲ್ಲರಿಗೂ ಸಹ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇವೆ.
ಮಾಡುವ